ನೋಡಪ್ಪ, ನೀನು ಯಾವ ಕಡೆ ಹೋಗ್ತೀಯಾ? ಯಾಕೆ ಕೂಲಿ ಹೊರಬೇಕಾ? ಅದಕ್ಕಲ್ಲ, ನಾನು ಕೋಡೇನಹಳ್ಳಿಗೆ ಹೋಗ್ಬೇಕು. ಕೋಡೇನಹಳ್ಳಿನಾಗೆ ನಿಮ್ಗೇನಾಗಬೇಕಾಗೈತೆ? ನಾನು ಆ ಹಳ್ಳಿಗೆ ಮೇಷ್ಟ್ರಾಗಿ ಬಂದಿದ್ದೇನೆ. ಹೌದು, ನಾನು ಅಲ್ಲಿಗೆ ಹೋಗೋದು. ಏನ್ಲಾ ಬೈರ ಸಂದಾಕಿದ್ಯಾ ಜೈಲ್ನಾಗಿಂದ ಬಿಡ್ತಾರೆ ಅಂತ ಕೇಳಿ ಭಾರಿ ಸಂತೋಷ ಆಯ್ತು. ಏನ್ ಬೈರ ತುಂಬಾ ಬದಲಾಯಿಸ್ಬಿಟ್ಟಿದೀಯಾ? ನಿನ್ ಚಿಂತೆನೇ ನೋಡು ಹಳ್ಳಿಗೆಲ್ಲ. ಹೋಗ್ಲಿ ಬಿಡು ಚೆಲುವೈನವ್ರೆ, ನಿಮ್ಮನೇಲೆ ಊಟ ಮಾಡಿ ಬೆಳೆದ್ ಹುಡುಗ ನೀವಲ್ದೆ ಇನ್ಯಾರು ಬೇರೆ ಗತಿ ಹೇಳಿ? ಯಾರೂ ಗತಿ ಇಲ್ಲ ಅಂತ ಕೊಲೆ ಪಾತಕನ ಮನೆ ನಾವು ಮಡಿಕೊಳ್ಳೋದಕ್ಕೆ ಯಾವ ದರಿದ್ರ ಅಂತೀರಾ? ಈ ಬೈರ ಹಳೆ ಬೈರ್ನಂಗೆ ನಿನ್ ಮನೆ ಓಸಲ್ನ ಮೆಟ್ಟಾಕ್ ಬಂದಿಲ್ಲ. ನನ್ ಹೃದಯದ ಗುರಿತಾ ಇರೋ ಬೆಂಕಿಯಿಂದ ನಿನ್ ಮನೆನ ಸುಟ್ಟು ಬೂದಿ ಮಾಡಕ್ ಬಂದಿದ್ದೀನಿ. ಯಾರ ದಯಾ ದಾಕ್ಷಣ್ಯ ಬೇಕಾಗಿಲ್ಲ. ನೋಡಿದ್ಯಾ ಪೂಜಾರಪ್ಪ, ಅನ್ನ ಇಟ್ ಮನೆಗೆ ಬೆಂಕಿ ಇಡೋ ಸೊಕ್ಕು ನಾಯಿ ಮುಂಡೇನು. ನೀವ್ ಯಾರು? ಯಾರು ಬೇಕಾಗಿತ್ತು? ನನ್ನ ಹೆಸರು ಕೌಶಿ ಅಂತ. ನಿಮ್ಮಲ್ಲಿಗೆ ಮೇಷ್ಟ್ರಾಗಿ ಬಂದಿದ್ದೇನೆ. ನಿಮ್ಮ ಮಾತಿನರು ಯಾಕೆ ಬಾಯಿ ಹಾಕೋದು ಅಂತ ಸುಮ್ನೆ ನಿಂತಿದ್ದೆ. ನೀವು ಅವನ್ ಸಂಗಡ ಬಂದದ್ ನೋಡಿ ಯಾರು ಅಂತ ತಿಳ್ಕೊಂಡಿದ್ರಿ. ನಮ್ ಊರ್ನ ಮೇಷ್ಟ್ ಇಲ್ಲದಕ್ಕೆ ಐಕ್ಳು ಹೋದ್ ನಿಂತೋಗಿತ್ತು. ನೀವು ಬಂದ್ ಪುಣ್ಯ ಕಟ್ಕೊಂಡ್ರಿ. ಕರ್ತವ್ಯ ಮಾಡಕ್ ಪುಣ್ಯ ಏನ್ ಬಂದ್ ಬಿಡಿ. ಪೂಜಾರಪ್ಪ, ಮೇಷ್ಟ್ಗೋಸಿ ಅವ್ರ ಕೊಠಡಿ ತೋರಿಸಿ ಎಲ್ಲಾ ವ್ಯವಸ್ಥೆ ಮಾಡ್ಕೊಡಿ. 5 ಹಳ್ಳಿಗೂ ಸಾಲ ಕೇಳ್ತೀನಿ. ನಾಳೆನೆ ಪ್ರಾರಂಭ ಮಾಡಿ. ಆಯ್ತು, ತುಂಬಾ ನಮಸ್ಕಾರ. ಬರ್ತೀನಿ ಚಲುವೆ ನೋಡಿ. ಚಂದ್ರಪ್ಪ, ಬೈರುಂಗೋಸಿ ಬುದ್ಧಿ ಹೇಳು. ನನ್ ವಿಷಯ ಗೊತ್ತಿದ್ದು ನನಗೆ ಎದುರು ನಿಂತವನೆ ಗುಲಾಮ. ಬೈರನ್ ಮನ್ಸು ಒಸಿ ಹೊರ್ಟಾಗೈತಷ್ಟೇವಾ. ನಾನ್ ಹೋಗಿ ಬುದ್ಧಿ ಹೇಳ್ತೀನಿ ಬಿಡಿ, ಎಲ್ಲ ಸರಿ ಹೋಯ್ತದೆ. ನೋಡಿ, ಸುಮ್ಕೆ ಬೈರನ್ನ ಎದುರಾಕೋಬೇಡಿ. ಅವ ಮುಂಚಿನಾಗಿಲ್ಲ, ಏನ್ ಮಾಡಕ್ಕೂ ಎಸಕಿಲ್ಲ. ನೀವಸಿ ಸಮಾಧಾನ ತಂದ್ಕೊಂಡ್ರೆ ಎಲ್ಲ ಸರಿ ಹೋಯ್ತದೆ. ಬಾಯಿ ಮುಚ್ಕೊಂಡು ಮನೇನಾಗ್ ಬಿದ್ದಿರು. ಗಂಡ್ಸಾದ್ ನನಗ್ ಗೊತ್ತು ಯಾವ್ದು ಹೆಂಗೆ ಮಾಡ್ಬೇಕಂತ. ಈ ಹೊಸಿ ಜೋಪಾನವಾಗಿರು. ಸಮಯ ನೋಡಿ ಮಟ್ಟ ಹಾಕುವ. ಗಣಿ, ನೀವೇ ಕಾಪಾಡ್ಬೇಕು. ನಂಗೊಂದು ತಿಳಿಯಾಕಿಲ್ಲ. ಬಾಯ್ ನಾನು ಹೇಳಿದಷ್ಟು ಮಾಡು. ಆಯ್ತು ದಣಿ, ಆಯ್ತು. ಯಾರು ಕೊಲೆ ಮಾಡ್ತೆ ಒನ್ನಿ ಏನ್ಲ ಅದು? ನೀ ಪಂಚಾಯತಿ ಕಟ್ಟೆ ಮೇಗೆ ಜಾಕ್ಲಾ ಬಂದ್ ಮನಿಕೊಂಡಿದ್ದೆ. ಕೊಲೆ ಮಾಡಿದಿಕ್ಕೆ ಯಾವ ಆಧಾರ ಇಲ್ಲದಿಕ್ಕೆ ಅವ ಜೈಲಾಗಿಂದ ಬಿಟ್ಟಿದ್ದು. ಆ ದಿನ ಪಂಚಾಯತಿ ಕಟ್ಟೆ ಮೇಗೆ ಯಾಕೆ ಬಂದ್ ಮನಕೊಂಡಿದ್ದೆ ಅಂತ ನಿಮ್ಗೆ ಯಾರ್ಗಾರ ಗೊತ್ತೇನು? ಏ ಕಳ್ಳಿ, ಸುಮ್ ಕೇಳ್ತೀಯ? ತೋಟಕ್ಕೆ ಗೊತ್ತಾಯ್ತು. ಸಾಕು ನಿಮ್ ಹುಡುಗಾಟ. ಬನ್ನಿ, ನಿನ್ ಬಿಟ್ಟು ಹೋಗಕ್ ಮನ್ಸೇ ಬರಕಿಲ್ಲ. ನಿನ್ ಮುದ್ಮುಖ ನೋಡ್ಕೊಂಡು ಹಿಂಗೇ ಕುಂತ್ಕೊಳ್ಳುವ ಅನ್ಸುತ್ತೆ. ನನ್ ಮುಖ ನೋಡ್ಕೊಂಡು ಕುಂತಿದ್ರೆ ಮುಂಜಾನೆ ಕಾದಣ್ಣಿ ನಿಮ್ ಕಿವಿ ಹಿಂತಾರೆ. ನಾ ಹೋಗ್ತೀನಿ. ಯಾಕೆ ನಾ ಹೋಗೋದು ನನ್ಗೆ ಇಷ್ಟ ಇಲ್ವಾ? ಹೋಗ್ ಬರ್ತೀವಿ. ಆಯ್ತು, ಹೋಗ್ ಬರ್ಲಾ. ಯಾಕ್ಲ ಮಗ ಈಟೊತ್ತು ಒಂದೇ ಸಂಗಾಟ ಮಾತನಾಗೆ ಕೂತ್ಕೊಂಡ್ಬಿಟ್ಟಿದ್ಯಾ? ಹೌದ್ ಕಣಜ್ಜ, ಅವಳ ಸಂಗಡ ಮಾತಾಡಕ್ ಕುಂತ್ಕೊಂಡ್ರೆ ಸಮಯ ಹೋಗದೆ ತಿಳಿಯಾಕಿಲ್ಲ. ಲೇ ಮಗ, ಅಂತ ಹೆಣ್ ಸಿಕ್ಕಕ್ಕೆ ಬೋ ಪುಣ್ಯ ಮಾಡಿರ್ಬೇಕಂಡ್ಲ. ತ್ಯಾವ್ರು ನಿಮ್ ನಾನು 3 ವರ್ಷ ಸಂದಾಕಿಟ್ಟಿರ್ಲಿ. ಬೈರ ಒನ್ನಿ ಏನಾರ ಉಳಿಗಿಳಿ ತಿಂತಾಳೆಂದ್ಲ? ಸಾಕ್ ಸುಮ್ನೆ ರಜ್ಜ, ಮದುವೆ ಆಗಿ 2 ತಿಂಗಳೇವಾ, ಆಗ್ಲೇ ಏನೋ. ಅದಕ್ಕೆ ಯಾಕೆ ನಾಚ್ಕೊಳ್ತೀನಿ? ಒಸಿ ಎಲೆ ತತ್ತ. ದುರ್ಗಜ್ಜ ಎಂತ ಕೆಲಸ ಮಾಡಿ ನೋಡಿ, ಅವಳ ಸಂಗಡ ಮಾತಾಡ ಕುಂತ್ಕೊಂಡು ಎಲೆ ಮರ್ತ್ ಬಂದೀನಿ. ಕೊಚ್ಚಿ ತಾಳು ಮನೆಗೆ ಹೋಗಿ ಎಲೆ ಎತ್ಕೊಂಡು ಬಂದ್ಬಿಡ್ತೀವಿ ಹೋಗಿ ಬಿಡು ತಿರುಗ ಅದಕ್ಕೆ ಯಾಕೆ ಮನೆಗೆ ಹೋಗ್ತೀಯ ನನಗೂ ಆಕಳಕ್ಕಿಲ್ಲ ತಂದ್ಬಿಡ್ತೀನಿ ಇರು ನುಚ್ಚು ನೂರಾಗಿದ್ದು ಈಗ್ಲಾದ್ರೂ ತಿಳಿತಲ್ಲ ಬೈರ ನಿಜವಾಗ್ಲೂ ನಡೆದ ವಿಷಯ ಯಾರಿಗೂ ಗೊತ್ತಿಲ್ಲ ಏಟು ಮಾತ್ರ ಗೊತ್ತು ಆವತ್ತಿನ ದಿನ ಮುಂಜಾನೆ ತುಡುಕ್ಬಿಟ್ಟೆ ಹೊನ್ನಿ ನಾ ತುಡುಕ್ಬಿಟ್ಟೆ ಲೇ ಹೊನ್ನಿನ್ ಕೊಲೆ ಮಾಡ್ಲಿಕ್ಕೆ ಹೆಂಗಾರು ಕೈವಂತಲೇ ಮಾಡೋ ಕೆಲಸ ಮಾಡ್ಬಿಟ್ಟು ಸಿಕ್ಕಾಕೊಂಡ್ಮೇಲೆ ಮಳ್ಳಿ ಹೆಂಗಾಡ್ತೀಯನಲೇ ಹೌದೇನ್ಲಾ ಬೈರಾ ಹೊನ್ನಿನ್ ಕೊಲೆ ಮಾಡಕ್ಕೆ ಅಂತ ಪಾಪ ಏನ್ಲಾ ಮಾಡಿದ್ಲು ನಿಜ ಹೇಳು ಬೈರಾ ಹೊನ್ನಿ ಕೊಲೆನ ನೀನೇನೋ ಮಾಡಿದ್ದು ಇಲ್ಲ ಪೂಜಾರಪ್ಪ ನಮ್ಮ ಊರಾಣೆಗೂ ದುರ್ಗವ್ನಾಣೆಗೂ ಹೊನ್ನಿ ಕೊಲೆ ನಾವು ಮಾಡಿಲ್ಲ ಪೂಜಾರಪ್ಪ ನಾ ಮಾಡಿಲ್ಲ 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 ಅವನ್ ಸಂಗ್ರಹ ಏನ್ ಕಡೆ ಕೇಳ್ತೀರಿ ಭದ್ರ ಚಂಪಾ ಪೊಲೀಸ್ ನಾವು ಕಲೀಲಿಕ್ಕೆ ಎಲ್ಲ ಹೋಗಿದ್ದು ಈಗ ಹೋಗವನೆ ಅದು ಪೊಲೀಸ್ ನಾವು ಬಂದ್ರು ನಮಸ್ಕಾರ ಬನ್ನಿ ಇವನೇವ ನಮ್ಮ ಮನೆ ಆಳ್ ಬೈರ ಅಂತ ಅವನ್ ಹೆಂಡ್ರು ಹೊಂದಿನ ಕೊಲೆ ಮಾಡ್ಯಾನೆ ಅದಕ್ಕೆ ತಮ್ಮನ್ ಕರೆಸಿದ್ದು ಸ್ಥಳ ತೋರಿಸಿ ಬನ್ನಿ ತೋರಿಸ್ತೀವಿ ಇನ್ಸ್ಪೆಕ್ಟ್ರೆ ಇದೇ ನನ್ನ ಮನೆ ಅದು ಬೈರನ್ ಮನೆ ಇದು ಇದು ಹೊನ್ನಿ ಕೊಲೆ ರಕ್ತ ಒಳಗೆ ನೋಡೋಣ ಬೈರ ಹೊನ್ನಿನ ಕೊಲೆ ಮಾಡೋ ಕಾರಣ? ಬೈರ ಹೊನ್ನಿನ ಮದುವೆ ಮಾಡ್ಕೊಂಡ್ ಮ್ಯಾಗೆ ಹೊನ್ನಿ ಅವಳ ಹಳ್ಳಿನಾಗೆ ಯಾರ್ದೋ ಸಂಘ ಮಾಡ್ತಿದ್ಲು ಅಂತ ತಿಳಿತು. ಆದಾಗ ರಂಪ ರಾಮಾಯಣ ನಡೀತಾನೆ ಇತ್ತು. ನಾನು ಏಟೋ ದಿನ ಸಮಾಧಾನ ಹೇಳಿನಿ, ನಿನ್ನೆ ರಾತ್ರಿನೂ ಜಗಳ ಮಾಡ್ತಿದ್ರು, ಯಾವಾಗ್ಲೂ ಇರೋದೆ ಅಂತ ನಾನು ಸುಮ್ಮನೆ ಮನಿಕೊಂಡ್ಬಿಟ್ಟೆ. ಮುಂಜಾನೆ ಕೋಳಿ ಕೂಗೋ ಹೊತ್ತಿಗೆ ಲಚ್ಚ ತೋರ್ದಾಗಿಂದಲೇ ಸುದ್ದಿ ಮುಟ್ಟಿಸ್ದ. ಚೋಟ ತೋರಿಸಿ ಬನ್ನಿ ಹೋಗುವ. ಇದೇನಾ ಜಾಗ? ಹೌದು. ನಿಮ್ಗೆ ಯಾರೋ ಪೇಷಂಟ್ ಸಿಕ್ಲಿಲ್ಲ ಅಂತ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ರ? ಇಲ್ಲ ಇಲ್ಲ, ಅಕಸ್ಮಾತ್ ಅಲ್ಲ, ಅವಸರ ನೋಡಿ. ಡ್ರೈವ್ ಮಾಡ್ಬೇಕಾದ್ರೆ ಕ್ರಾಸ್ ರೋಡ್ ಅಲ್ಲಿ ನಿಧಾನವಾಗಿ ಓಡಿಸಿ. ತಂಪಾದ ಗಾಳಿ ಬೀಸಲಿ, ಇಂಪಾದ ರಾಗ ಹಾಡಲಿ, ಹರಡುತ್ತಿಕ ಹೂವಿನ ಹಾಗೆ ನಲಿಯುತ್ತಲಿ ಎಂದಿಗೂ ಹೀಗೆ. ಕುಡುಗೋಲೆ ಯಾರ್ದು? ಅದು ಬೈರುಂದೆ. ಬೇಕಾದ್ರೆ ಲಚ್ಚನ್ನೇ ಕೇಳಿ. ಲಚ್ಚ ಯಾರು? ಲಚ್ಚ ಬರ್ಲಾ ಇಲ್ಲಿ. ನಡೆದಿಸಿ ಎಲ್ಲ ಸರಿಯಾಗಿ ಹೇಳು. ನೀನೇನ ಲಚ್ಚ? ಹೌದು ಬುದ್ಧಿ. ನಮ್ ದಣಿತಾವ ಕೆಲಸ ಮಾಡ್ತೀವಿ. ಹೇಳು, ಈ ಕುಡುಗೋಲೆ ಯಾರು? ಇದು ಇದು ಬೈರನ್ ದೇವ. ರಾತ್ರಿ ಹೊತ್ತು ಇಲ್ಲೇನ್ ಮಾಡ್ತೀಯ? ನಾನು ಬೈರಾನು ದಿನ ರಾತ್ರಿ ಹೊತ್ತು ತೋಟ ಕಾಯಕ್ ಬರ್ತಾ ಇದ್ವಿ. ರಾತ್ರಿ ಬೈರ ಬರ್ಲಿಲ್ಲ, ನಾನೊಬ್ಬನೇ ಮಲ್ಕೊಂಡಿದ್ದೆ. ಒಂದು ಹೊತ್ತಿನಲ್ಲಿ ಕಿಟಾರ್ನೆ ಕಿರ್ಚ್ಕೊಂಡಂಗಾಯ್ತು. ಕಾಬಿ ಬಿದ್ದೆ ನೋಡ್ದೆ, ಯಾರೋ ಈ ಕಡೆ ಓಡ್ತಾ ಇದ್ರು. ಓಡ್ ಹೋದನು ಯಾರು ಅಂತ ಗೊತ್ತಾ? ಗೊತ್ತಿಲ್ಲ, ಕತ್ಲಾಗೆ ಕಾಣ್ಲಿಲ್ಲ. ಗಿಡಗಳು ಮರೆಯಾಗುಂಟೋದ, ಒಸಿ ಬೈರ್ನಂಗೆ ಇದ್ದ. ಇನ್ನೇನಾದ್ರೂ ಗೊತ್ತಾ? ಗೊತ್ತಿಲ್ಲ. ಬೆಳಿಗ್ಗೆ ನೋಡಿ ದಣಿಯವ್ರಿಗೆ ಹೇಳ್ಬಿಟ್ಟೆ. ಕೆಲವೇನೋರೆ, ಬರೀ ಮನೆ ತೋಟ ಆಯ್ತು, ಶವ ಎಲ್ಲಿ? ಅದೇ ದೊಡ್ಡ ಆಶ್ಚರ್ಯ, ಈಟೆಲ್ಲ ಇದ್ರು ಶವನೇ ಇಲ್ಲ. ನಾನು ಕೆರೆ ಬಾವಿ ತಾವೆಲ್ಲ ಹುಡುಕಿಸ್ದೆ, ಶವನೇ ಸಿಕ್ಲಿಲ್ಲ. ಒಂದ್ ವೇಳೆ ಕೊಲೆ ಮಾಡಿದ್ರೆ ಶವ ನಾಪತ್ತೆ ಮಾಡಿದ್ರೆ? ಹೌದು, ನಂಗಂತೂ ಬೈರುನಾಗೆ ಗುಮಾನಿ. ರಾತ್ರಿ ಮನೆನಾಗ ಜಗಳ ಮಾಡ್ತಿದ್ದಾವ, ಮುಂಜಾನೆ ಪಂಚಾಯತಿ ಕಟ್ಟಿ ಮೇಲೆ ಮಲಿಕೊಂಡಿದ್ದ. ಲಚ್ಚ, ಸಾಹೇಬ್ರಿಗೆ ಕೆಂದೇಲ್ ನೀರು ಹೊಡ್ಕೊಂಬ. ಯಾವುದಕ್ಕೂ ಬೈರ್ನನ್ನ ನಮ್ ಕಸ್ಟಡಿ ತಗೊಂಡ್ ವಿಚಾರಣೆ ಮಾಡ್ತೀವಿ. ಇದಕ್ಕೆ ಸರಿಯಾಗಿ ನಿಮ್ ಪಂಚಾಯತಿನ ಸ್ಟೇಟ್ಮೆಂಟ್ ಬರ್ಕೊಡಿ. ಆಯ್ತು ಬುದ್ಧಿ. ಕರೆದಾಗ ಬಂದ್ ಸಾಕ್ಷಿ ಹೇಳ್ಬೇಕು. 107 ಕುಡ್ಕೊಳ್ ತಗೋ. ಅದೆಲ್ಲ ಕಂಡು ನಿಜ ಅಂತ ತಿಳ್ಕೊಂಡಿದ್ವಿ. ಹೋಗಲಿ ಬಿಡು, ಎಲ್ಲ ಮರ್ತು ಬದುಕೋ ದಾರಿ ನೋಡು. ನಾನೇನು ಈ ಹಳ್ಳಿನಾಗೆ ಬದುಕಕ್ ಬಂದಿಲ್ಲ. ನನ್ ಸಂಸಾರ ಹೊಡೆದವನ್ ರಕ್ತನ ಕುಡಿಯಕ್ ಬಂದಿವ್ನಿ. ಅವನ್ ಮುಕ್ತಿದ ಮೇಗೆ ಹಳ್ಳಿನ ಬಿಟ್ಟು ಹೊಂಟೋಯ್ತೀವ್ನಿ. ಸುಮ್ಕೆ ಇಲ್ಲದೆಲ್ಲ ಮಾತಾಡಬೇಡ, ನಡಿ ಮನೆಗೆ ಹೋಗವ. ಒಚಿ ತಾಳ್ಮೆ ತಕ್ಕೋ. ಯಾರ ಉದ್ದೇಶನವೇ ನನಗ್ ಬೇಡ. ನಾನ್ ಮಾಡಕ್ ಬಂದಿರೋ ಕೆಲಸ ನಾ ಮಾಡ್ದಿರಾ ಬಿಡಕ್ಕಿಲ್ಲ. ನನ್ ಪಾಡಕ್ ನಾನ್ ಬಿಟ್ಬಿಡಿ. ಯಾರೂ ಗತಿ ಇಲ್ದೋ ನಂಗೆ ಬೀದಿಯ ಬಿದ್ದಿರ್ತೀಯಲ್ಲ. ನಮ್ಮನೆ ತವ ಒಂದ್ ಕೊಠಡಿ ಐತೆ, ಆದ್ರ ಬಿದ್ದಿರು. ಸೋಮ್ಕೆ ಇಲ್ಲದ ಮೊಂಡಾಟ ಮಾಡ್ಬೇಡ. ಬೈರ, ಚಂದ್ರಪ್ಪಳ ಮಾತು ಸರಿ. ಒಸಿ ಯೋಚನೆ ಮಾಡು. ಬೈರ ಬಂದ ನನ್ ತಿಳಿ, ಅದಕ್ಕೆ ನೋಡ್ಕೊಂಡು ಹೋಗವ ಅಂತ ಬಂದೆ. ಏನ್ ದುರ್ಗಜ್ಜ ಸಂದಾಕಿದ್ದೀಯಾ? ಏನ್ ನನ್ ಸಂದಾ ಬಿಡು ಮಗ, ದ್ಯಾವ್ರ ದಯದಿಂದ ಹಳ್ಳಿಗ್ ಬಂದಲ್ಲ, ಅಟೇ ಸಾಕು. ನೀನಾದ್ರೂ ಒಸಿ ಬುದ್ಧಿ ಹೇಳು ದುರ್ಗಜ್ಜ. ಅಟ್ಟಿಗೆ ಬರಕ್ಕಿಲ್ಲ ಅಂತ ಅವನೇ. ಭೈರ, ಸುಮ್ಕೆ ಮಂಡಾಟ ಮಾಡಬೇಡ, ನಡಿ ಅಟ್ಟಿಗೆ ಹೋಗುವ. ದುರ್ಗಜ್ಜ, ಅವತ್ ನೀನ್ ಅಟ್ಟೆ ತಿರುಪ್ಟೋದ್ ಕುಡ್ಗೋಲು ಅದ್ ಹೆಂಗ್ ತೋರ್ತತ್ರೋಯ್ತು ಮಗ? ಆವತ್ತು ನೀವ್ ಹೋಗಿದ್ದೇವಾ ಗೆಪ್ತಿ, ಅದ್ಯಾವ ಮೂದೇವಿ ಮಂಪ್ರ ಬಡ್ದಿತ್ತು. ನೀ ಬಿಟ್ಟೋದ್ ಕುಡ್ಗೋಲ್ ಬೆಳಿಗ್ಗೆ ನೋಡ್ತೀನಿ, ಕಾಣ್ಲಿಲ್ಲ. ನಿನ್ ಸುದ್ದಿನೇ ಹಳ್ಳಿನಾಗೆಲ್ಲ ಬಿತ್ತು. ದುರ್ಗಜ್ಜ, ಯಾರು ಏನಾರ ಹೇಳ್ಕೊಳ್ಳಿ, ನಿನ್ ಮ್ಯಾಗೆ ನಂಬಿಕೆ ಐತೆ. ಯಾರ್ ಮಾಡಿದ್ದು ಅಂತ ಒಂದಲ್ಲ ಒಂದಿನ ಕಂಡಿಡ್ದು ಸಾಬೀತ್ ಮಾಡ್ತೀವಿ. ಆಯ್ತು ಮಗ, ನಮ್ಗಸಿ ಕೆಲ್ಸ ಐತೆ, ಅಟ್ಟಿಗೆ ನಡಿ. ಹಾ, ಅಡೇರ್ಲ ಅವಾಗವ. ಕೊಲೆ ಅಂತ ಹಳ್ಳಿಗೆಲ್ಲ ಗೊತ್ತು, ಅದು ಶವನೇ ಇಲ್ಲ. ಯಾರು ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ತುಂಬಾ ವಿಚಿತ್ರವಾಗಿದೆ. 100 ಇಲ್ಲ, ಅಭ್ಯಾಸ ಇಲ್ಲ. ನಮ್ಮನೆ ಊಟ ಹಿಡಿಸ್ತೋ ಇಲ್ವೋ? ಹಾಗೇನಿಲ್ಲ, ನಿಮ್ಮ ಮಗಳ ಕೈ ಅಡಿಗೆ ತುಂಬಾ ರುಚಿಯಾಗಿತ್ತು. ಹಳ್ಳಿಲೇ ಹುಟ್ಟಿದ್ರು, ಪಟ್ಟಣದಲ್ಲೇ ಬೆಳೆದ್ಲು. ನನ್ನ ತಮ್ಮನ ಮನೆಯಲ್ಲೇ ಬೆಳೆದ್ಲು, ಅಲ್ಲೇ 4 ಅಕ್ಷರ ಕಲ್ತ್ಲು. ಓಹೋ, ಹಾಗ? ನನ್ನ ತಮ್ಮ ಮೈಸೂರಿನಲ್ಲಿ ಆಶ್ರಮದಲ್ಲಿ ಮೇಷ್ಟ್ ಆಗಿದ್ದಾನೆ. ನೀವೊಂದ್ ಸಮಯ ನೋಡಿದ್ರು ನೋಡಿರ್ಬೋದು. ಸೀತಾ, ನಿಮ್ ಚಿಕ್ಕಮ್ಮನ ಫೋಟೋ ತಗೊಂಡ್ಬಮ್ಮ. ನನಗೂ ಅವನಿಗೂ ಮನಸ್ತಾಪ ಆಗಿ ಅವ್ನ ಮುಖದರ್ಶನ ಮಾಡಿ ಬಹಳ ದಿವಸಗಳು ಹಾಕೋಯ್ತು. ಇದು ಇವನೇ ನನ್ನ ತಮ್ಮ ವೆಂಕಣ್ಣ ಅಂತ. ಯಾಕೆ ಎಲ್ಲಾದ್ರೂ ನೋಡಿದ್ ನೆನಪಾಯ್ತೇನು? ಹೌದು, ಎಲ್ಲೋ ನೋಡಿದ್ ನೆನಪಿದೆ. ನಾ ಈಗ ಬರ್ತೇನೆ. ಒಳ್ಳೇದು. ಹೊಡ್ ಬನ್ನಿ. ಸರಿ. ನಿಮ್ಮ ಮಗಳಿಗೆ ಗಿಣಿ ಅಂದ್ರೆ ತುಂಬಾ ಇಷ್ಟ ಅಂತ ಕಾಣ್ತೆ. ಹೌದು, ಅವಳ ಜೊತೆ ಅಂದ್ರೆ ಆ ಗಿಣಿ ಇದೆ. ಹಾ, ಸಂಜೆ ದೇವಸ್ಥಾನಕ್ಕೆ ಬನ್ನಿ. ಆಯ್ತು, ಬರ್ತೇನೆ. ಬಾಲಿನ ಚಂದ್ರನಂಗೆ ಓಡುವ ಜಿಂಕೆಯಂಗೆ ಸುತ್ತಲೂ ಸುಳಿದೆ ನೀನು ಗೆಳೆಕಾತಿ ಹತ್ತಿರ ಬಾರೆ ನನ್ನ ಜೊತೆಗಾತಿ ದಂಗೆ ಹೊಡೆದು ಸಾರಂಗದ ನಡೆಯಂಗೆ ಸುಳಿದು ಒತ್ತಾಯ ಮಾಡದಂಗೆ ಹೃದಯ ಗೆದ್ದೆ ನೀ ನನ್ನ ಆಸೆ ಪೂರ 108 ನೋಟದಿಂದ ನನ್ನ ಕರೆದೆ ಏನೇನು ತಳುಕಿನಿಂದ ನನ್ನ ಸೆಳೆದೆ ಹೊತ್ತಾರೆ ಸೂರ್ಯ ನಂಗೆ ಹತ್ತೂರ ಸೂರ ನಂಗೆ ಚಿತ್ತಾವ ಕಲಕಿ ನಿಂತ ಗೆಳೆಗಾರ ಹತ್ತಿರ ಬಾರೆ ನನ್ನ ಜೊತೆಗಾತಿ ನವಿಲಂಗೆ ಹುಲಿಕಿ ಕೊಂಬಾಳೆ ಸುಳಿಯಂಗೆ ಬಳುಕಿ ಕಣ್ಣಲ್ಲಿ ಮೋಜಿನಿಂದ ಸೊಬಗ ತಂದೆ ನಾಡಾಡಿ ಹುಲಿಯಂಗೆ ಮೆರೆದು ಸಿಂಹದ ಮರಿಯಂಗೆ ಸುಟೆದು ನನ್ನಾಸೆ ಬನದಾಗಿ ನೆಲೆಯ ತಂದೆ ನಿನ್ನೆಲ್ಲ ಮಾತು ಬೆಲ್ಲ ನಿನ್ನೆಲ್ಲ ಆಟ ಸಲ್ಲ ಚೆಲ್ಲಾಟದ ಗೀಳಿನಿಂದ ನನ್ನ ಎಳೆದೆ ತುಂಟಾಟದ ಜೋರಿನಿಂದ ನನ್ನ ಹಿಡಿದೆ ಬಾಲಿನ ಚಂದ್ರನಂಗೆ ಓಡುವ ಜಿಂಕೆಯಂಗೆ ಸುತ್ತಲೂ ಸುಳಿದೆ ನೀನು ಗೆಳೆಕಾತಿ ಹತ್ತಿರ ಬಾರೆ ನನ್ನ ಜೊತೆಗಾತಿ ಹತ್ತಿರ ಬಾರೋ ನನ್ನ ಜೊತೆಗಾರ ಯಾರನ್ನಾದ್ ಬರ್ತಿರೋದು ನಮ್ಮಲ್ಲಿಗೆ ಬಂದಿರೋ ಮಾಸ್ತರಪ್ಪ ಯಾಕೆ ನಮ್ಮಟ್ಟಿ ಕಡೆ ಬರ್ತಾವ್ರೆ ಈ ನಮ್ಮ ಮಾಸ್ತರಪ್ಪ ಹಳೆ ಮಾಸ್ತರಪ್ಪ ನಂಗಲ್ಲ ದೊಡ್ಡವ್ರಿಗೂ ಸಂಜೆ ಹೊತ್ತೊಳಗೆ ಪಾಠ ಹೇಳ್ಕೊಡ್ತಾನಂತೆ ಅದಕ್ಕೆ 5 ಹಳ್ಳಿಗೂ ಸಾರ್ಕಂಬ ಅಂತ ಹೇಳವನೆ ಏ ಬರೀ ಭ್ರಮೆ ಅಷ್ಟೇವಾ ಯಾಕೆ ಬುದ್ಧಿ ಏನಾರ ಕೆಲಸ ಆಯ್ತಾ ಯಾರು ಕೂಟನ ಹೇಳ್ ಕಳ್ಸಿದ್ರೆ ನಾನೇ ಬಂದ್ಬಿಡ್ತಿದ್ದೆ ಯಾಕೆ ನಾನು ಇಲ್ಲಿ ಬರಬಾರ್ದ ನಿಮ್ ಜನ ಯಾರು ನಮ್ಮ ಹಟ್ಟಿ ಕಡೆ ಬರಕಿಲ್ಲ ಅದಕ್ಕೆ ನಮ್ ಜನ ನಿಮ್ ಜನ ಅಂತ ಪಂಗಡ ಮಾಡಬೇಡಿ ಜನ ಎಲ್ಲ ಒಂದೇ ನೀವೆಲ್ಲರ ಜೊತೆಗೂ ಬೆರೆತು ಬದುಕಬೇಕು 5 ಹಳ್ಳಿಗೂ ಸಾರ್ದ ಸಾರಿ ನೀವು ಬುದ್ಧಿ ನಾಳೆ ಹುಡುಗರನ್ನೆಲ್ಲ ಕರ್ಕೊಂಡ್ಬಂದು ಪಾಠಕ್ ಬಿಡಿ ನೀವು ಸಂಜೆ ಹೊತ್ತಿನಲ್ಲಿ ಓದಕ್ ಬನ್ನಿ ಆಯ್ತು ನಮಸ್ಕಾರ ನಮಸ್ಕಾರ ಅಲ್ಲ ಕಣ್ ಕೆಂಪ ಬೈರ ಜೈಲ್ಗೋದ್ 4 ದಿನ ತಿರುಗ್ ಬಂದ್ಬಿಟ್ಟ ಬಡ್ಡಿ ಮಗನ ಅದೃಷ್ಟ ಸಂದಾಕೈತೆ ಕಣ್ಲ ಅಲ್ಲ ಚಲುವೈನ ಮನೇನ ಜೀತ ಮಾಡ್ಕೊಂಡು ನಾಯಿ ಬಿದ್ದಿದಂಗ್ ಬಿದ್ದಿದ್ದಾವ ಈಗ ಹುಲಿಯಾದಂಗಾಗವನೆ ಹೊನ್ನಿನ ಮನೆಯಾಗೆ ಕೊಲೆ ಮಾಡಿ ಹೆಣನ ತೋಟದ ಮನೆಯಾಗೋ ಆಲೆ ಮನೆಯಾಗೋ ಹೂತಾಕವನೆ ಅದೆಲ್ಲ ಹೇಳ್ತೀಯಾ ಇಲ್ಕೇಳು ಏಯ್ ರಾತ್ರಿ ಹೊತ್ತು ಒನ್ನಿ ದೆವ್ವಾಗಿ ಆಲೆ ಮನೆ ತಾವ್ ಅಡ್ಡಾಡ್ತಾಳಂತೆ. ಬೈರ ಏನರ ಆಲೆ ಮನೆ ತಾವ್ ಹೋಗ್ಲಿ, ಒನ್ನಿ ಸುಮ್ಕೆ ಬಿಡಾಕಿಲ್ಲ. ಯಾರು ಈ ನಡುವೆ ಕತ್ಲನಾಗ ಆಲೆ ಮನೆ ತಾಕಿ ಹೋಗಕ್ಕೆ ಇಲ್ಲ. ಏನ್ ಈಟೊತ್ತಾಗಿ ಈ ಕಡೆ ಬಂದ್ಬಿಟ್ಟಿವ್ರಿ? ನೀವಾ? ನಾ ಬೈರ ಅಂತ ತಿಳ್ಕೊಂಡಿದ್ದೆ, ಅದಕ್ಕೆ ಕೂಗಿದೆ. ನೀವೆಲ್ಲಿ ಹೋಗಿದ್ರಿ? ಒಸಿ ಕೆಲ್ಸ ಇತ್ತು, ಕೂಡ್ಲಿಂದ ಬತ್ತಾ ಇವನಿ. ರಾತ್ರಿ ಹೊತ್ನಾಗೆ ಈ ಕಡೆ ಅಡ್ಡಾಡ್ಬಾರ್ದು, ಅದು ದೆವ್ದಾಲೆ ಮನೆ. ಅಲ್ಲಿಗೆ ನೀವು ಹೊಸಬ್ರು, ಒಸಿ ಹುಷಾರು. ನಡೀರಿ ಹೋಗೋಣ. ದೀಪವೇ ನೀನು, ನಿನ್ನ ಕಂಡಾಗ ಸಂತೋಷವೇನು. ತಿಂಡಿ ತಗೊಂಡ್ಬಂದಿವ್ನಿ, ತಗೊಳ್ಳಿ. ಸುಮ್ನೆ ತೊಂದರೆ ಆಗಿ ತಗೊಂಡ್ರಿ, ನಾನೇ ಮಾಡ್ಕೋತಿದ್ನಲ್ಲ. ಅಪ್ಪ ಕೂಡ ಕೇಳಿ ಗುಡಿಗೋದ್ರು, ಪರವಾಗಿಲ್ಲ ತಗೊಳ್ಳಿ. ಥ್ಯಾಂಕ್ಸ್. ಬನ್ನಿ ಬನ್ನಿ. ಬಿಸಿ ತಟ್ಟೆನೆಲ್ಲ ಹಾಕಿ ಬರೀ ಕೈಲಿ ಎತ್ತಬಾರ್ದು. ನೋಡಿ ನಿಮ್ ಕೈಗೆ ಎಷ್ಟು ದೊಡ್ಡ ಬೊಬ್ಬೆ ಬಂದಿದೆ. ಒಂದ್ ನಿಮಿಷ ಇರಿ. ಸ್ವಲ್ಪ ತಣ್ಣಗೆ ಆಯ್ತಲ್ಲ ಎರಡು ದಿನ ತಲೆ ತಿಳ್ಕೊಂಡು ಮೆರಿತಾನ ಮೆರೀಲಿ ನೀನ್ ಮಾತ್ರ ಹೊಸ ಜೋಪಾನವಾಗಿರು ಕಮ್ಮಿ ಎಣಿಸಿಯ ಆಯ್ತು ಬುದ್ಧಿ ಆದ್ರೆ ಮಾಸ್ಟ್ರಪ್ಪ ನೆನ್ಸ್ಕೊಂಡ್ರೆ ಬರ್ತಾ ಬರ್ತಾ ತುಂಬಾ ಭಯ ಆಗ್ತದೆ ಏನ್ ಮಾಡೋದು ಏನಾಗಕ್ಕಿಲ್ಲ ನಾನ್ ನೋಡ್ಕೊಂತೀನಿ ಲಚ್ಚ ಹೊಸ ಗದ್ದೆ ಕಡೆ ನೋಡ್ಕೊಂಡ್ ಬರ್ಲಾ ನಾನ್ ಗದ್ದೆ ಕಡೆ ನೋಡ್ಕೊತೀನಿ ನೀವ್ ಇಲ್ಲಿ ನೋಡ್ಕೊಳ್ಳಿ ಏನಿಲ್ಲ ನೋಡ್ಕೊಳ್ಳೋದು ಏನು ಇಲ್ಲ ನೀವು ಗದ್ದೆ ನೋಡ್ಕೊಳ್ಳಿ ನಾನಾ ಗದ್ದೆ ಏನ್ ಸೀತಾ ಸಂದಾಕಿದ್ದೀಯಾ ಚಂದಾಕಿದ್ದೀನಿ ಅಯ್ಯೋ ಪಾಪ ನಿನ್ ಕಂಡ್ರೆ ಹೊಟ್ಟೆ ಉರಿಯುತ್ತೆ ಏಟ್ ಮುದ್ದಾಗಿದ್ದೀವಿ ತೆಗಿರಿ ಕೈನಾ ಸ್ವಲ್ಪ ಹೂವನ್ನು ಹೂನಲ್ಲಿ ನೋಡ್ಕೊತೀವಿ ಚಲೋನವ್ರೆ ನಾನ್ ನಿಮ್ ಮಗಳಿದ್ದಾಗೆ ನಾಚಿಕೆ ಆಗಲ್ಲ ನಿಮ್ಗೆ ಇದ್ರಾಗೆ ನಾಚಿಕೆ ಬಂತು ಗೌಡ್ರೆ ಸೀತಾ ನನ್ ಮಗಳಿದ್ದಾಗೆ ಅದಕ್ಕೆ ನಾನು ನೋಡಿ ಓಡ್ ಹೋಗ್ತಾ ಇದ್ದಾರೆ ಓಹೋ ನಿಮ್ ಮಗಳಿದ್ದಾಗ ನಾನು ಬರ್ತೀನಿ ಮೇಷ್ಟ್ರೆ ಸೀತಾವು ವಿಚಾರ ಏನಾಯ್ತು ದಣಿ ಮುಚ್ಕೊಂಡೆ ಬಾಯಿ ಯಾಕೋ ಎದ್ಗಳಿಗೆ ಚಂದಾಗಿಲ್ಲ ಅಂತ ಕಾಣುತ್ತೆ ಎಲ್ಲೋಗಿದ್ದೆ ಚಂದ್ರಪ್ಪ ಕೂಡ್ಲಿಗೆ ಹೋಗಿದ್ದೆ ರಾಮೇಗೌಡಂಗು ಚೆಲುವಂಗು ಹೇಳ್ಬರುವ ಅಂತ ಈಗಪ್ಪ ನಾವ ನ್ಯಾಯವಾಗಿ ಕೊಡ ಕೇಳಿಯ ಹೇಳೇನಿ ರಾಮೇಗೌಡ ಒಪ್ಕೊಂಡ ಆದ್ರೆ ಚಿಲ್ಕ ಮುಂದಿನ ತಪ್ಪ ಕೊಡ್ತೀನಿ ಅಂತಂದು ವ್ಯಾಸಾಯ ಸಂದಕ್ಕಿಲ್ಲ ಅಂತ ಹೇಳವನೆ ಎಲ್ಲಾ ವರ್ಷನೂ ಇದೇ ರಾಗನೆ ಆಡ್ತವನೆ ಬರ್ಲಿ ಮಾಡ್ತೀವಿ ಗುಬ್ಬಿ ಗುಬ್ಬಿ ಟಿವಿ ಎಂದು ಕರೆಯುವೆ ಯಾರನ್ನು ಆಚೆ ಈಚೆ ಒರಳಿಸಿ ಕಣ್ಣು ನೋಡುವೆಯೇನನ್ನು ಮೇಲೆ ಕೆಳಗೆ ಕುಂಕಿಸಿ ಕೊರಳನ್ನು ಹುಡುಕುವೆಯೇನಲ್ಲಿ ಕಾಳನ್ನು ಹುಡುಕುತ್ತ ನೀರನ್ನು ನೋಡುತ್ತ ಅಲಿಯುವೆಯೇ ಕಲ್ಲಿ ಕಾಳನ್ನು ಕೊಟ್ಟು ನೀರನ್ನು ಕುಡಿಸುವೆ ಆಡಲು ಬಾ ಇಲ್ಲಿ ಅಣ್ಣನು ಕೊಟ್ಟು ಹಾಲನ್ನು ನೀಡುವೆ ನಲಿಯಲು ಬಾ ಇಲ್ಲಿ ನಮಸ್ಕಾರ ಏನ್ ಮೇಷ್ಟ್ರೆ ಪಾಠ ಮಾಡ್ತಾ ಇದ್ದೀರಾ ಹೌದು ಮಾಡ್ಲೇಬೇಕಲ್ಲ ಮಾಡಕ್ ಬಂದಿರೋ ಕೆಲಸ ಮಾಡಿದ್ರೆ ಸರಿ ಇರ್ತೈತೆ ಸುಮ್ಕೆ ಇಲ್ಲಿದ್ದೆಲ್ಲ ಮಾಡಬೇಡಿ ಅಂದ್ರೆ ಅಂದ್ರೆ ಕಣಿ ಕೇಳಿ ಅಲ್ಲ ಮೇಷ್ಟ್ರೆ ನಮ್ ಹಳ್ಳಿಲಿ ಕೆಳಹಟ್ಟಿ ಜನಕ್ಕೆ ಓದಿಸಲೇ ಇರ್ಲಿಲ್ಲ ಓದ್ರೆ ಓದ್ಕೊಂಡು ನಿಂತ ಓದಕ್ ಬಿಟ್ಟಿದ್ದೀವಿ ಅಂಥದ್ರಲ್ಲಿ ಹಿರಿಯವ್ರ ಮೇಲೆ ಓದಿಸ್ತೀನಿ ಇದ್ರಲ್ಲ ಸರಿನಾ ಯಾಕೆ ಓದಿಸ್ಬಾರ್ದು ಮೇಷ್ಟ್ರೆ ಓಸಿಯಾದ್ರೂ ಕೀಳು ಮೇಲು ಅನ್ನೋ ನೇಮ ಪದ್ಧತಿನ ಅಷ್ಟು ಸುಲಭವಾಗಿ ಬಿಟ್ಕೊಡೋದು ಸಂದ ಕೆರಕ್ಕಿಲ್ಲ ಅನಿಸ್ತದೆ ಒಂದಪ್ಪ ಹಿರಿಯರಿಗೆ ಓದಿಸೋದಾದ್ರೆ ನಮ್ ಹಟ್ಟಿ ಜನಕ್ಕೆ ಓದಿಸಿ ನೋಡಿವ್ರೆ ವಿದ್ಯೆಗೆ ಕೀಳು ಮೇಲು ಜಾತಿ ಧರ್ಮ ಚಿಕ್ಕವರು ದೊಡ್ಡವರು ಅನ್ನೋ ಯಾವ ಭೇದವೂ ಇಲ್ಲ ನಿಮ್ ಉಪದೇಶ ಎಲ್ಲ ನಿಮ್ ಪಟ್ಟಣದಾಗೆ ಇಟ್ಕೊಳ್ಳಿ ಸುಮ್ಕೆ ಒಸಿ ನಮ್ ದಣಿ ಹೇಳ್ದಂಗೆ ಕೇಳೋದನ್ನ ಕಲ್ತ್ಕೊಂಡ್ರೆ ನಿಮ್ಮೈಗೂ ಸಂದ ಕಿರ್ತೈತೆ ನಾ ಕಕ್ಷಣ ಕಲ್ತ್ ಮಾತ್ರಕ್ಕೆ ಧರ್ಮ ಬಿಟ್ಟು ನಡೆಯಕ್ ಆಯ್ತದ ಯಾವ್ದು ಧರ್ಮ ಯಾವ್ದು ಕರ್ಮ ಅನ್ನೋದು ನನಗ್ ಗೊತ್ತು ಯಾರು ಕಲ್ಸ್ಬೇಕಾಗಿಲ್ಲ ಓದೋಕ್ ಬಂದವ್ರಿಗೆ ಓದ್ ಕಲ್ಸೋದ್ ನಮ್ ಧರ್ಮ ಹಳ್ಳಿನಾಗಿ ಹಿರಿಯರ್ ಅವ್ರೆ ಅನ್ನೋದ್ರ ಬಗ್ಗೆ ಹೊಸಿ ಭಯ ಭಕ್ತಿ ಇರ್ಲಿ ನೀವ್ ಎಷ್ಟ್ ದೊಡ್ಡರು ಅನ್ನೋದು ನನಗೆ ಚೆನ್ನಾಗ್ ಗೊತ್ತು ಸುಮ್ಕೆ ಪಾಠ ಮಾಡಿ ಆಮೇಲೆ ನೋಡ್ಕೊಳವ ನಡೀರ್ಲೆ ನೀ ಹೇಳಮ್ಮ ಎಲ್ಲ ಮೇಲು ಕೀಳು ಸುಳ್ಳು ಭೇದ ಭಾವ ಬಗೆದ ಮನುಜ ಕಾಣೋ ಬಿಡು ರಾಗ ದ್ವೇಷ ಸುಡು ಕಾಮ ಕ್ರೋಧ ಮಿತಿಯ ಅರಿತು ಬಾಳೋ ಎಲ್ಲ ಮೇಲು ಕೀಳು ಸುಳ್ಳು ಭೇದ ಭಾವ ಬಗೆದ ಮನುಜ ಕಾಣೋ ಬಿಡು ರಾಗ ದ್ವೇಷ ಸುಡು ಕಾಮ ಕ್ರೋಧ ಮಿತಿಯ ಅರಿತು ಬಾಳೋ Oh, you know, Pooja Bunda Kanate? Nanage Betamre Tumbaista. Adke Hagi Adarkon Hoganat Bande. New Sikiri, how nice. Togli Prasada? Thank you. Nana Kunkma Kotre. Adre Nimhane Matra Baridagade. Nimhane Kunkma Idre, you knew it Chanakantrigota? New it Kuli? Bitre Henige, Arishna, Kunkuma, who Atishresh Vadadu. Hood Atishresh Vadade Adre Aso Bhagia Nangilla Nan Propensignana Barak Mudle Madvaitu Madve Adund Vashadale or near Paladru Ade Kurgnali Namama Kanmuchkondlu. Nanjivna, Baridaitu. I'm sorry, Sita. Yenu tivida chik makalige bali vivaha maadi avaru jeevana haal martare. Neevu yaake matte maduve aarkobardu? Hennige onde sari maduve anno kaala hortoitu. Nan kai hidiyo punyatma bandaga aag nodona. Andre nan mele ninige ishta ilveno? Nin hu andre na maduve maarkotene. ಯಾಕೆ ನಿನಗೆ ನಂಬಿಕೆ ಆಗಲ್ವೇನೋ ನೀ ಆ ಪೂಜೆ ಮಾಡೋ ದೇವರ ಸನ್ನಿಧಿಯಲ್ಲಿ ಹೂ ಅಂದ್ರೆ ಸಾಕು ನಾನು ನಿನ್ನ ಕತ್ತಿಗೆ ತಾಳಿ ಕಟ್ತೀನಿ ಈ ದೇವರೇ ಸಾಕ್ಷಿ ಸೀತಾ ಸೀತಾ ನೀ ನಿನ್ನನ್ನು ಹೆದರ್ಕೋಬೇಕಾಗಿಲ್ಲ ನಿಜವಾಗ್ಲೂ ನಾನು ಯಾವಾಗ್ಲೂ ನಿನ್ನ ಜೊತೆಲೇ ಇರ್ತೇನೆ ಸೀತಾ ಇಲ್ಲಿ ಬರೆದಿರೋ ವಿಷಯಗಳು ಏನು ಗೊತ್ತಾ ಗೊತ್ತಿಲ್ಲ 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 ಇದೆಲ್ಲ ನಾನು ಇವತ್ತು ಬರೆದಿರೋದು ನಮ್ಮ ಹಳ್ಳಿಗಳಲ್ಲಿರುವಂತಹ ಸಮಸ್ಯೆಗಳು ಅದಂದ್ರೆ ಬಡತನ ನಿರುದ್ಯೋಗ ಹಿಂಸೆ ಅನಾಚಾರ ದಬ್ಬಾಳಿಕೆ ಅನಕ್ಷರತೆ ಇವೆಲ್ಲವುಗಳು ಇದೆಲ್ಲ ಏಕಿದೆ ಅಂದ್ರೆ ವಿದ್ಯೆ ಇಲ್ಲದಿರೋದೇ ಕಾರಣ ಅದಕ್ಕೋಸ್ಕರ ನೀವು ದಿನಾಲೂ ಹೆಚ್ಚು ರೀತಿಯಲ್ಲಿ ಜನರನ್ನ ಕರ್ಕೊಂಡು ಇಲ್ಲಿಗೆ ಬಂದು ಓದು ಬರಹ ಕಲಿತು ವಿದ್ಯಾವಂತರಾಗಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಕ್ಕೆ ನೀವೇ ಪ್ರಯತ್ನ ಪಡಬೇಕು ಅಂತ ನನ್ನ ಆಸೆ ಪೂಜ್ಯಾರ ಕೂಡ್ಲೂರ್ನವರುನು ಸಿಂಗ್ ಸಂದ್ರದವರು ನಾಳಿಕಿಂದ ಬರ್ತಾರಂತೆ ಇನ್ನು ಹೊಸ ಮಂದಿಗೆ ಹೆಂಡ ಬೆಳೆದ ನಿದ್ದೆ ಬರೋಕಿಲ್ಲ ಹೆಂಡದಂಗಿದ ಬಿದ್ದವ್ರೆ ನೋಡಿ ಕುಡಿಯೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಕುಡಿದು ನಮ್ಮ ಬುದ್ಧಿ ನಾವೇ ಹಾಳು ಮಾಡಿಕೊಂಡು ಇಲ್ಲದ ಕಷ್ಟದಲ್ಲಿ ಮುಳುಗಿ ಹುಚ್ಚರಾಗಿ ಬೀದಿ ಪಾಲಾಗಬೇಕಾಗತ್ತೆ ಕೇಳ್ದಲ್ಲ ಕುಡಿಬೇಕು ಕುಡಿಬೇಕು ಅಂತಿದ್ಯಲ್ಲ ಹೊಸ ತಿಳ್ಕೊಳ್ಳ ಏನ್ಲ ಹೌದಾ ಮೇಷ್ಟ್ರೆ ಇಷ್ಟೊತ್ತನಾಗಿ ಇಲ್ಲಿ ನಿದ್ದೆ ಬರಲಿಲ್ಲ ಹಾಗೆ ಸುಮ್ಮನೆ ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ ಯಾರೋ ಓಡದಾಗಾಯ್ತು ಅದಕ್ಕೆ ನೋಡ್ತಾ ಇದ್ದೆ ನೀವು ಅಲ್ಲಿ ಹೊಸಬ್ರು ಹೊಸಿ ಜೋಪಾನವಾಗಿರಿ ಗಾಳಿ ಗೀಳಿ ಹೊಡೆದಿತ್ತು ಬಿಟ್ಟು ನಾನು ಇರವೊಲ್ಲೆ ಬನ್ನಿ ನೋಡಿ ನಾನೇನಾದ್ರೂ ಒಂದಪ್ಪ ಸತ್ತೋದ್ರೆ ನಾನು ಮರ್ತು ಬಿಡ್ತೀರಾ ಒನ್ನಿ ಹಂಗೇನಾರ ಆದ್ರೆ ನಾ ಖಂಡಿತ ಬದುಕಕ್ಕಿಲ್ಲ ಒನ್ನಿ ಈ ನನ್ನ ಗಂಗವನಣೆಗೂ ಬದುಕಕ್ಕಿಲ್ಲ ಈ ಗಂಗವನಣೆಗೂ ಖಂಡಿತ ಬದುಕಕ್ಕಿಲ್ಲ ಒನ್ನಿ ಹಂಗೆಲ್ಲ ಮಾತಾಡ್ಬೇಡ ಬಿಡ್ತೋನು ಹ್ಮ್ ಬಿಡ್ತೋನು ಅನ್ನಕ್ಕಿಲ್ವಾ ಅನ್ನಕ್ಕಿಲ್ಲ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಬೇಡ ಹೊನ್ನಿಕೊಲಿ ಯಾರು ಮಾಡಿದ್ರು ಹೇಳು ಯಾವತ್ ನನ್ ಸಂಘದ ಹಳ್ಳಿಗೆ ಬಂದ್ಯೋ ಅವತ್ತೇ ಗೊತ್ತು ಒನ್ನಿ ಶವನ ಪತ್ತೆ ಮಾಡಕ್ ಬಂದಿದ್ದೀಯಾ ಅಂತ ಹೌದು ನಾನು ಶವ ಪತ್ತೆ ಮಾಡಕ್ ಬಂದಿದ್ದೇನೆ ಅಂತ ನಿನಗ್ ಗೊತ್ತಿದ್ರೆ ನೀ ನನ್ಗೆ ಯಾಕೆ ಸಹಾಯ ಮಾಡಬಾರ್ದು ನನ್ ನೋಡಿ ಯಾಕೆ ಓಡೋಗ್ತೀಯ ಯಾರು ಕೊಲೆ ಮಾಡಿದ್ರು ಅವ್ರನ್ನ ಶೋಧನೆ ಮಾಡೋದ್ ಬಿಟ್ಟು ನನ್ನಿಂದ ಯಾಕೆ ಬರ್ತೀಯ ನಾನಂತೂ ಕೊಲೆ ಮಾಡ್ಲಿಲ್ಲ ನೀನ್ ಹೇಳೋ ಮಾತು ನಾನ್ ನಂಬಲ್ಲ ನಡೆದ ವಿಷಯ ಏನಂತ ಸರಿಯಾಗಿ ಹೇಳು ನಡೆದಿತ್ತು ಅವತ್ತು ನಡೆದಿದ್ದು ಇಷ್ಟೇವಾ ಇಷ್ಟರ ಮೇಲೆ ನನಗೇನು ಗೊತ್ತಿಲ್ಲ. ಬೇರೆ ಹಾಗಾದ್ರೆ ಸರಿ, ನೀನು ಇವತ್ತು ರಾತ್ರಿ ಆಲೆ ಮನೆಗೆ ಬಾ. ಆಯ್ತು, ನಾ ಇಬ್ರು ಸೇರಿ ಬಿಡ್ಕೋಣ. ಹ್ಮ್, ಬರ್ತೀನಿ. ಏನೇ ಚಂದ್ರಿ, ನಿನ್ ಗಂಡ ಇನ್ನೂ ಬಂದಿಲ್ವಾ ಕರ್ಕೊಂಡು ಹೋಗಕ್ಕೆ? ಹೋಗಿ 3 ತಿಂಗಳಾಯ್ತು, ಒಂದ್ ಕಾಗ್ದಾನೂ ಇಲ್ಲ, ಬರ್ಲಿಲ್ಲ. ಈ ಗಂಡಸ್ರೆ ಎಷ್ಟು. ಓಹೋ, ಸಾಕ್ ಸುಮ್ನಿದೆ. ಯಾವ್ದಾದ್ರೂ ಊರಿಗೆ ಕೆಲ್ಸದ ಮೇಲೆ ಹೋಗಿರ್ಬಹುದು. ಡ್ರೈವರ್ ಕೆಲ್ಸ ಅಂದ್ರೆ ಹಾಗೇನೆ, ಸುಮ್ನೆ ಯಾಕೆ ಸಿಟ್ ಮಾಡ್ಕೊಳ್ತೀಯಾ? ನಿನ್ಗೂ ಗಂಡ ಇದ್ದಿದ್ರೆ ತಿಳಿಸಿತ್ತು. ಅವಳ ಗಂಡ ಇದ್ರೆ ತಾನೆ. ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರೋ, ನಾ ಒಳಗೆ ಹೋಗಿ ಬರ್ತೇನೆ. ಆಯ್ತು, ಯಾರಾದ್ರೂ ಬಂದ್ರೆ ಕೂಗು. ಬೈರ ಇಂಥ ಮದುವೆ ಮಾಡ್ಕೊಂಡ ತೋಟ ತೀಟೆ ಯಾಕೆ ಅಂತ ಪಚ್ಚಿ ಮಲಗವನೆ. ಮಲಗಿರ್ಲಿ ಮಲಗಿರ್ಲಿ, ನೀನು ನಂಗೆ ವಾ. ಯಾರದು ಇಟ್ಟೊತ್ನಾಗೆ ಒನ್ನಿ ಇದ್ದಂಗೊಳಲ್ಲ ಒಂಟೆ ಪಾವತಿ ಆಗ್ಬಿಡ್ತಾಳೆ. ತಲೆ ಪೆಟ್ಟು ಬಿದ್ದು ಪ್ರಜ್ಞೆ ತಪ್ಪಿದೆ. ಪ್ರಜ್ಞೆ ತಂದು ನೋಡಿದಾಗ ಏನ ಇದು ಯಾರ ಮಾಡಿದ್ದು? ನಡಿಲ್ಲ, ಬೇಗ ಯಾರು ಬಂದ್ಬಿಟ್ಟಾರು. ಆಯ್ತು ಬುದ್ಧಿ, ಆಯ್ತು. ಕುಡಿದು ಮತ್ನಲ್ಲಿ ಹೊರದಿನ ನಾನೇ ಕೊಲೆ ಮಾಡಿದೆ. ನಾನೇ ಕೊಂದ್ಬಿಡಿ, ಇವಾಗ ನಾನು ಕೊಂದ್ಬಿಡಿ, ನಾನು ಕೊಂದ್ಬಿಡಿ. ಹೊನ್ನಿ ಶವ ನಿಮ್ ಸಿಗದ ಹಾಗೆ ನಾನೇ ಹೆದರ್ಸ್ತಿದ್ದೆ, ನಾನೇ ಹೆದರ್ಸ್ತಿದ್ದೆ. ನನ್ನ ಮುನ್ನಿನ ಕೊಲೆ ಮಾಡಿದ್ದು ನೀನೇ ಇಲ್ಲ. ಅವನು ಕುಡಿದು ಮತ್ತಿನಲ್ಲಿ ಹೊನ್ನಿನ ನಾನೇ ಕೊಂದೆ ಅಂತ ಏನೇನು ಹೇಳ್ತಾ ಇದ್ದೇನೆ. ನಾವು ಮೊದಲು ಹೋಗಿ ಶವನ್ ನೋಡು. ಹೊನ್ನಿ ಶವಕ್ಕೆ ಯಾರೋ ಬೆಂಕಿ ಇಟ್ಟಿದ್ದಾರೆ. ಲಚ್ಚ ಯಾರೋ ಅಂತ ಗೊತ್ತಾ? ಗೊತ್ತಿಲ್ಲ ಬುದ್ಧಿ, ನನ್ಗೂ ಗೊತ್ತಿಲ್ಲ. ಬೈರಾ ಸಮಾಧಾನ ಮಾಡ್ಕೊ, ಇದರಲ್ಲಿ ಯಾರ್ದೋ ಕೈವಾಡ ಇದೆ. ಮಂದಾರ ಹೂವೆ ನನ್ನೊಲುಮೆ ಬಾಂಧಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಬಿಲುಗು ನಮ್ಮೂರ ಮಂದಾರ ಹೂವೆ ನನ್ನೊಲುಮೆ ಬಾಂಧಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು ನಮ್ಮೂರ ಮಂದಾರ ಹೂವೆ ಕಣ್ಣಲ್ಲಿ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮ್ಮೋಹ ಸಂಬಂಧ ಮಿಡಿದೆ ಮೂಡಿದ ಪ್ರೇಮದ ಸೊಗಸಾದ ಕಾರಂಜಿ ಬಿರಿದೆ ಸೊಗಸಾದ ಕಾರಂಜಿ ಬಿರಿದೆ ನಮ್ಮೂರ ಮಂದಾರ ಹೂವೆ ನನ್ನೊಲುಮೆ ಬಾಂಧಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು ನಮ್ಮೂರ ಮಂದಾರ ಹೂವೆ ಒಡಲಾಳ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೆ ಋತುಮಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಾಧುರ್ಯ ಮಿಂದೆ ತೀರದ ಮೋಹದ ಇನಿದಾದ ಆನಂದ ತಂದೆ ಇನಿದಾದ ಆನಂದ ತಂದೆ ನಮ್ಮೂರ ಮಂದಾರ ಹೂವೆ ನನ್ನೊಲುಮೆ ಬಾಂಧಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿಲುಗು ಬರಿದಾದ ಮನದಲ್ಲಿ ಮಿಲುಗು ನಾನೇನು ಸುಳ್ಳೇ ಹಾಕಿಲ್ಲ, ಬೇಕಾದ್ರೆ ಲಚ್ಚಿನ ಕೇಳಿ, ಅವನು ನೋಡವನೆ. ಹೌದು ಪೂಜಾರಪ್ಪ, ಇವತ್ತು ನಮ್ ದಣಿ ಹೇಳೋದು ನಿಜನೇವಾ, ನಾನು ಕಣ್ಣಾರೆ ಕಂಡಿವ್ನಿ. ಆಯ್ತು, ನಾನು ವಿಚಾರಿಸಿ ಅವ್ರ ಬುದ್ಧಿ ಹೇಳ್ತೀನಿ. ನಾಲ್ಕು ಜನದ ಕಣ್ಣಿಗೆ ಬೀಳದೆ ಇರ ಕೇಳ್ತೀರಾ? ನೀವ್ ಹೇಳೋದು ಬೇಡ, ಅವ್ರು ಕೇಳೋದು ಬೇಡ. ಈ ಊರ್ನಾಗ ಪಂಚಾಯಿತಿ ಐತೆ ಅನ್ನೋದನ್ನ ನೀವ್ ಮರಿಬೇಡಿ. ಚಿಕ್ಕ ಹುಡುಗ್ರ ವಿಷಯಕ್ಕೆಲ್ಲ ಪಂಚಾಯಿತಿ ಯಾಕೆ? ಏನೋ ತಿಳಿಯೋದು ಹುಡುಗರು, ಸ್ವಲ್ಪ ಸಲ್ಗೆ ಅಂತ ಮಾತಾಡಿರ್ಬೇಕಷ್ಟೇ. ನಿಮ್ ಮಾತು ಸಾಕು ಮಾಡಿ. ಪಾಪ ಇನ್ನು ಎಳೆ ಐಕ್ಳು, ಗಂಡ ಸತ್ತವಳಗ್ ಮಂಡೆ ಬೋರ್ಡ್ಸ್ ಮೂಲೆನ ಕೂರ್ಸಾದ್ ಬಿಟ್ಟು ಹುಡುಗ ಹೆಂಗಾರ ಸಂಡಾಕವನೆ ಅಂತ ಸಕ್ಕಂಡ ಆಡಕ್ ಬಿಟ್ಟಿದ್ದೀರೇನು? ಚೆಲುವೆ ಇನ್ನೂರೇ, ನಾನ್ ಪೂಜೆ ಮಾಡೋ ದೇವರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅಂತ ಯೋಚನೆ ಮಾಡಿಲ್ಲ. ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿ ಅವಳ ಬದುಕನ್ನೇ ಹಾಳು ಮಾಡಿದೆ. ವಯಸ್ಸಿಗೆ ಬಂದ ಹುಡುಗಿ, ಅವಳ ಮೇಲೆ ಕಡಿವಾಣ ಹಾಕೋ ಶಕ್ತಿ ನನಗಿಲ್ಲ. ಅವಳು ಬದುಕಿನ ನೋವನ್ನಲ್ಲೇ ನಾನು ಕೊರಗ್ತಾ ಇದ್ದೀನಿ. ನಿಮ್ಮ ಮಾತು ನನಗೆ ಬೇಡ. ನಾಳೆ ಸಂಜೆ ಪಂಚಾಯತಿ ಐತೆ, 5 ಹಳ್ಳಿಗೂ ಸಾರಿಸ್ತೀವಿ. ಮರಿಬೇಡಿ ಚಲುವೈನವ್ರೆ, ನಿಮ್ ಕೈಲೇ ಕಾಲು ಅಂತ ಹೇಳ್ಕೊಂಡಿದ್ದೀನಿ. ನನ್ನ ಸಂಸಾರ ನಾಲ್ಕು ದಿನ ಮುಂದಿಡಬೇಡಿ, ನಾನ್ ತಲೆ ತಗ್ಸೋ ಹಾಗೆ ಮಾಡಬೇಡಿ. ನನ್ನ ಮಾತು ಕೇಳಿ. ಆಶೀರ್ವಾದ ಮಾಡಿ. ದೇವರ ಸನ್ನಿಧಿಯಲ್ಲಿ ಆಶೀರ್ವಾದ ಮಾಡಿ ಅನ್ನೋರ್ ಮೇಲೆ ಕೈ ಮಾಡೋದು ನಿಮ್ ಧರ್ಮನಾ? ಇವಳು ಗಂಡ ಸತ್ತಾಗ್ಲೆ ಇವಳಿಗೆ ವಿಷ ಕೊಟ್ಟು ಸಾಯಿಸ್ಬಿಟ್ಟಿದ್ರೆ ನಾನು ಬೀದಿ ಪಾಲ್ ಹಾಕ್ತಾ ಇರ್ಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯ ವಿವಾಹ ಮಾಡಿ ನಿಮ್ ಮಗಳ ಜೀವನನ ನರಕವನ್ನಾಗಿ ಮಾಡಿದ್ರಿ. ನಿಮ್ ಮಗಳಿಗೆ ನಾನು ಬಾಳ್ ಕೊಡೋದು ತಪ್ಪೇನಾ? ಇವಳಿಗೂ ಆಸೆ ಆಕಾಂಕ್ಷೆ ಅನ್ನೋದಿರಲ್ವೇನು? ತಂದೆ ಎನಿಸ್ಕೊಂಡಿದ್ದಕ್ಕೆ ನೀವು ಮಾಡ್ತಾ ಇರೋ ತ್ಯಾಗ ಇದೇನಾ? ಇದು ಪಟ್ಟಣ ಅಲ್ಲ, ಹಳ್ಳಿ. ಇಲ್ಲಿ ಧರ್ಮ ಸಂಪ್ರದಾಯಗಳ ಕಂತೆಗಳ ಸಾಲಿನಲ್ಲಿ ಕಟ್ಟುನಿಟ್ಟ ಬದುಕಬೇಕು. ನಮ್ಮಿಷ್ಟ ಬಂದ ನಡ್ಕೊಳ್ಳೋಕೆ ಈ ಜನ ಒಪ್ಪೋದಿಲ್ಲ. ನೀವು ಯಾರಿಗೂ ಹೆದರ್ಬೇಕಾಗಿಲ್ಲ. ನಿಮ್ ಮಗಳನ್ನ ನಾನ್ ಮದುವೆ ಮಾಡ್ಕೊಳ್ಳಿ. ನಿಮ್ ಮಗಳು ಸುಖವಾಗಿರೋದು ನಿಮ್ಗೆ ಇಷ್ಟ ಇಲ್ಲೇನೋ? ಯಾವ ತಂದೆ ತಾನೆ ತನ್ನ ಮಗಳು ಸುಖನ್ ಬಯಸೋದಿಲ್ಲ? ಆದ್ರೆ ಈ ಜನ ಎದುರಿಸೋ ಶಕ್ತಿ ನನಗಿಲ್ಲ. ಚಲುವಯ್ಯ ನಾಳೆ ಪಂಚಾಯಿತಿ ಮಾಡ್ತೀನಿ ಅಂತ ಹೋಗಿದ್ದಾನೆ. ಆ ದೇವ್ರೇ ನಿಮ್ಮನ್ನು ಕಾಪಾಡಬೇಕು. ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು. ನಿಮ್ಮ ಮಗಳ ಭವಿಷ್ಯ ನನಗೆ ಸೇರಿದ್ದು. ಈಗಲಾದ್ರೂ ಆಶೀರ್ವಾದ ಮಾಡಿ. ಗಿಟ್ಟಿರಲಿ ಮತ್ತು ಬಾಲ್ಯದ ಮತ್ತು ಆದಾಗ್ಯೂ ಪಶ್ಚಿಮದಿಂದ. ಏಯ್, ಅದ್ಯಾತರಲ್ಲ ಮೂಗ್ನಾಗ ಓದ್ತಾ ಇದೀಯಾ? ಒಸಿ ಜ್ವರ ಬಾಯ್ ಬಿಟ್ಟು ಓದಬಾರ್ದ? ಓಹೋ, ನಾನೇ ಓದ್ಕೊತೀನಿ ಜಂಬ. ಹೂ ಕಣ್ಲಿ, ನೀನು ಬೇಕಾದ್ರೆ ಬಂದೊಸಿ ಕಲ್ತ್ಕೊಳ್ಳೋದು. 4 ಹೊತ್ತು ಎಣ್ಣೆದಂಡ ಬಿದ್ದಿರ್ತೀಯಲ್ಲ. ಹೌದ್ ಕಣ್ಲಾ ಕೆಂಪ, ನೀನ್ ಯಾಕ್ಲಾ ಓದೋದ್ ಕಲಿಬಾರ್ದು? ಆ ಮ್ಯಾಸ್ತ್ರಪ್ಪ ಬಂದ್ 5 ತಿಂಗಳಿಗೆ ವಾ, 8 ಮಂದಿ ಓದೋರಾದ್ರು. ಓ ಬಿಡು ದುರ್ಗಜ್ಜ, ಈ ವಯಸ್ಸಿನಾಗ ಹಾಳಾದ ತಲೆಗೆ ಎಲ್ಲಿಡಬೇಕು? ಓದ್ ಕಲ್ತ್ಕೊಂಡ್ ಪಾಡು ಟೇಟವ ಬಿಡು. ಏ ಯಾಕ್ಲಾ ಹಂಗಂತಿ? ಈಗ ಕಲ್ತಿರೋರೆಲ್ಲ ಮನುಷ್ಯರಲ್ವಾ? ಯಾಕ್ಲಾ ಹಂಗೋಳ್ ಬಂದಿ? ನಿಮ್ಗೆಲ್ಲ ಬಿಸಿ ಬಿಸಿ ಸುದ್ದಿ ತಂದಿವ್ರಿ. ಯಾರ ಮನೆ ಹಾಳು ಮಾಡ್ ಸುದ್ದಿ ಇಲ್ಲ? ಇನ್ಯಾರು? ಮಾಸ್ತ್ರಪ್ಪ ಸೀತವನ್ನ ಪ್ರೀತಿ ಮಾಡ್ತಾವನೆ. ನಾನು ದಣಿ ಕುದ್ದಾಕಂಡೀವಿ. ತೋಟದಾಗೆ ಚಕ್ಕಂಡ ಮಾಡ್ತಿದ್ರು. ಗಂಡ ಸತ್ತೊಳಗೇನಿಲ್ಲ ಬಂತು ಕೇಳ್ಗಲ್ಲ? ಹೋಗ್ಕೊಳ್ಳಿ ಬಿಡು. ಯಾವ ಪಾಪನು ಕಾಣದ್ ಕೂಸು ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಅಂತೀನಿ. ಆದ್ರೂ ನಮ್ಮ ಹಳ್ಳಿ ಜನ ಬಿಡ್ಬೇಕಲ್ಲ. ಎಷ್ಟಾದ್ರೂ ಹೆಣ್ಣಿಗೆ ಒಂದೇ ದಪ್ಪನೆ ಮದುವೆ ಬಿಡು. ಹ್ಮ್, ಹೌದು. ಆಗ್ಲೇ ನಮ್ ದಣಿ ನಾಳೆ ಸಂಜೆಗೆ ಪಂಚಾಯತಿ ಮಾಡ್ಗವನೆ. ತಸ್ಮಾತ್ ಇಂದ್ರಿಯಾಣ್ಯಾದು ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಣಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥಾಭ್ಯಾತ್ಮನಾತ್ಮನ. ಜೈಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸುರಂ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೇತ್ ತೌಹ್ಯಸ್ಯ. ಕೇಳ್ರಪ್ಪ ಕೇಳ್ರಿ, ಕೇಳ್ರಪ್ಪ ಕೇಳ್ರಿ. ನಾಳೆ ಸಂಜೆಗೆ ನಮ್ಮ ಹಳ್ಳಿ ಮ್ಯಾಸಪ್ಪ ಸೀತವನ್ ಬಗ್ಗೆ ಪಂಚಾಯಿತಿ ಐತೆ. ಐದು ಹಳ್ಳಿಗೂ ಸಾರ ಕೇಳವ್ರೆ. ಎಲ್ರೂ ನಾಳೆ ಸಂಜೆಗೆ ಪಂಚಾಯಿತಿ ಕಟ್ಟೆಗೆ ಬರ್ಬೇಕಪ್ಪೋ ಬರ್ಬೇಕು. ಐದಳ್ಳಿ ಜನಕ್ಕೂ ಸಾರಾತು ಎಲ್ಲ ಬಂದ್ ಜನ ಸೇರನ್ ಕಾಣ್ತದೆ. ನಾವೇ ಕೊನೆ ಬರ್ತಿರೋದು ಅಲ್ಲ, ಬೈರ ಬಂದಿದೆ ಕೆಲಸ ಮಾಡಿದ ಅದೆಲ್ಲ ಆಗೋದಿಲ್ಲ ಅಲ್ಲ. ಧಣಿ ಎಲ್ಲ ಬಂದಾಯ್ತು. ಬರ್ತಾ ನಮ್ ಹಳ್ಳಿಯಾಗೆ ಹಿರಿಯೋರು ಕಿರಿಯೋರು ಅನ್ನೋ ಭಯ ಭಕ್ತಿ ಕಡಿಮೆ ಆಗ್ತಾ ಐತೆ. ನಮ್ಮೂರ್ ಪೂಜಾರಪ್ಪನ ಮಗಳು ಸೀತಾ ಮ್ಯಾಸ್ತ್ರಪ್ಪನ ಸಂಘ ಮಾಡಿ ನಮ್ಮ ಹಳ್ಳಿಗೆ ಕೆಟ್ಟ ಹೆಸರು ತಂದವಳೆ. ಮ್ಯಾಸ್ತ್ರು ಕೆಳಗಟ್ಟಿ ಜನನೆಲ್ಲ ಗುಡಿ ಸೇರಿಸಿದ್ದು ಆಯ್ತು, ವಿಧವೆ ಸಂಘ ಮಾಡಿದ್ದು ಆಯ್ತು, ಹಳ್ಳಿನ ಹಾಳು ಮಾಡಿದ್ದು ಆಯ್ತು. ಇದಕ್ಕೆಲ್ಲ ಸರಿಯಾದ ತೀರ್ಮಾನ ಆಗ್ಲೇಬೇಕು. ಯಾರು ಹಳ್ಳಿನ ಹಾಳು ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತು. ವಿದ್ಯೆ ಬುದ್ಧಿ ಕಲಿಸಿದ ತಪ್ಪು ಅಂತೀರಾ? ಜಾತಿ ಮತ ಭೇದ ಅನ್ನೋ ಮೂಢನಂಬಿಕೆಯಿಂದ ನರಳ್ತಾ ಇದ್ದ ಜನಕ್ಕೆ ಬುದ್ಧಿ ಕಲಿಸಿದ ತಪ್ಪೇನು? ವಿಧವೆಗೆ ಜೀವನ ಕೊಟ್ಟಿದ್ದ ತಪ್ಪೇನು? ನಾವಿಬ್ರು ಒಬ್ಬರನ್ನೊಬ್ರು ಇಷ್ಟಪಟ್ಟಿದ್ದೇವೆ, ಮದುವೆ ಮಾಡ್ಕೊಳ್ತೀವಿ, ಅದ್ರಲ್ಲಿ ತಪ್ಪೇನು? ಯಾವುದಕ್ಕೂ ಮಿತಿ ಐತೆ. ನಮ್ಮ ಹಳ್ಳಿಯಾಗಿ ನಡ್ಕೊಂಡು ಬಂದಿರೋ ಸಂಪ್ರದಾಯನ ಬಿಟ್ಬಿಡ್ಬೇಕು ಅಂತೀರಾ? ಗಂಡಸು ಎಷ್ಟು ಸಾರಿ ಬೇಕಾದ್ರೂ ಮದುವೆ ಮಾಡ್ಕೋಬಹುದು, ಅದೇ ವಿಧವೆ ಆದ ಹೆಣ್ಣು ಮದುವೆ ಮಾಡ್ಕೋಬಾರ್ದು. ಹೆಣ್ಣಿಗೂ ಆಶೆ ಆಕಾಂಕ್ಷೆ ಸಮಾನತೆ ಎಲ್ಲ ಇದೆ. ನೀನು ಉಪದೇಶ ನಮಗೂ ಬೇಡ. ಈ ವಿಧವೆ ಮದುವೆ ಆಗೋಕೆ ಈ ಹಳ್ಳಿಲಿ ಬಿಡೋಕಿಲ್ಲ. ಹಂಗೂ ಏನಾದ್ರು ಮೀರಿದ್ರೆ ಪಂಚಾಯತಿಯಿಂದ ಬಹಿಷ್ಕಾರ ಹಾಕ್ತೀವಿ. ಬಾರಿ ದೊಡ್ಡ ಪಂಚಾಯತಿ ಕಂಡಿರವ. ಅವ ಏಟ್ ದೊಡ್ಡ ಗಣವಂತ ಅಂತ ಎಲ್ರಿಗೂ ಗೊತ್ತೈತೆ. ಕಂಡೂರೇನ್ರ ಮ್ಯಾಗೆಲ್ಲ ನಾಲ್ಗೆ ಚಾಚೆ ಒಂದ್ ಕಡೆ ಪಂಚಾಯತಿ ನಡೀಲಿ. ನಿಮ್ ಮದ್ವೆಗೆ ಅವನ ಅಡ್ಡ ಬರ್ತಾನೋ ನಾನ್ ನೋಡ್ತೀನಿ. ಅಂದ್ರೆ ಬಡ್ಡಿ ಮಗನೆ, ನಿನ್ ಇವತ್ತು ಸಮಾಧಿ ಮಾಡಿದ್ರೆ ಬಿಡಾಕಿಲ್ಲ. ನನ್ ನೀನು ಮಾತಾಡೋ ಸೊಕ್ಕೆ ಬಿಡುದ್ರಿಗೇಟ. ಅವನ್ ಇವತ್ತು ಸುಮ್ಕ ಬಿಡಕ್ಕಿಲ್ಲ. ಅವನ್ ರಕ್ತ ಕೊಡ್ಬಿಡ್ತಾನೆ. ಸ್ವಲ್ಪ ಸಮಾಧಾನ ತಿಳ್ಕೊಳ್ಳಿ. ನೀವೇ ಹೀಗೆ ದುಡುಕಿದ್ರೆ ಹೇಗೆ? ನನ್ಗೂ ಯಾರಾದ್ರೂ ಇಟ್ಕೊಳ್ತಾ ಇದ್ರೆ ಬೇರೆ ಸಮೇತ ಕೀಳ್ತಿದ್ದೆ. ಚಂದ್ರಪ್ಪ, ಇವತ್ತಿನ ಪಂಚಾಯತಿ ಸಾಕು. ನಾನು ಹೇಳಿ ತಿಳಿತಾ? ಬೈರನ್ನ ಮಾಸ್ತ್ರಪ್ಪನ ಸಮಾಧಿ ಮಾಡಲೇಬೇಕು. ಅವ್ರೇನಾದ್ರು ಜೀವ ಸಮೇತ ಹಳ್ಳಿಗೆ ಬಂದ್ರೆ ನಾನೇ ನಿಮ್ಮನ್ ಸುಮ್ಕೆ ಬಿಡಾಕಿಲ್ಲ. ಆಯ್ತು ಬುದ್ಧಿ, ನಿಮ್ಗೀಟೊಂದು ಅವಮಾನ ಆತ್ಮಕ್ಕೆ ಸುಮ್ಕೆ ಬಿಡಬಾರ್ದು. ಹೆಣಾನು ಸಿಕ್ಕದಂಗೆ ಸುಟ್ ಬುದ್ಧಿ ಮಾಡ್ತೀವಿ. ಮ್ಯಾಸ್ತ್ರಪ್ಪನ ದಶೆ ಸೇರ್ಕೊಂಡು ಆ ಬೈರ ಕೊಬ್ಬು ಮೆರಿತಾ ಇದ್ದಾನೆ. ನಿಮ್ಮ ಜೀತ ಮಾಡ್ಕೊಂಡ್ ಬಿದ್ದಿದ್ದವನಿಗೆ ನಿಮ್ಮ ಹತ್ರ ಬಿಡೋ ಸೊಕ್ಕು. ಗಣಿ ಹೇಳಿದಷ್ಟು ಮಾಡ್ರು, ಎಲ್ಲ ಸರೋಗ್ತದೆ. ನಿಮ್ಗೆ ಯಾರೋ ಪೇಷಂಟ್ ಸಿಕ್ಲಿಲ್ಲ ಅಂತ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ರಾ? ಇಲ್ಲ ಇಲ್ಲ, ಅಕಸ್ಮಾತ್ ಅಲ್ಲ, ಅವಸರ ನೋಡಿ. ಡ್ರೈವ್ ಮಾಡ್ಬೇಕಾದ್ರೆ ಕ್ರಾಸ್ ರೋಡ್ ಅಲ್ಲಿ ನಿಧಾನವಾಗಿ ಓಡಿಸಿ. ತಂಪಾದ ಗಾಳಿ ಬೀಸಲಿ, ಇಂಪಾದ ರಾಗ ಹಾಡಲಿ, ಅರಳುತ್ತಿಹ ಹೂವಿನ ಹಾಗೆ ನಲಿಯುತ್ತಲಿ ಎಂದಿಗೂ ಹೀಗೆ. ಮಾರ್ಗನೆ ಇನ್ನೊಂದಪ್ಪ ನೋಡ್ಕೊಳ್ತೀನ ಪ್ರಯೋಜನ ಇಲ್ಲ. ಇದಕ್ಕೇನಾರ ದಾರಿ ಮಾಡಲೇಬೇಕು. ವೆಂಕಣ್ಣ ಬಾಪ, ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏನಣ್ಣ ಚೆನ್ನಾಗಿದ್ದೀಯ? ನೀವು ಹೇಗಿದ್ದೀಯ ವೆಂಕು? ಏನ್ ಮೇಷ್ಟ್ರೆ, ನಿಮ್ಮ ಅಣ್ಣ ತಮ್ಮಂದರ ಜಗಳದಾಗೆ ಈಟು ವರ್ಷ ನಮ್ಮ ಹಳ್ಳಿನೇ ಮರ್ತು ಬಿಡೋದಾ? ಹಾಗೇನಿಲ್ಲ, ಮಗಳ ಮದ್ವೆಗೆ ನಿಶ್ಚಯ ಮಾಡಿದ್ದೀನಿ. ಮನೆ ಹಿರಿಯರನ್ನ ಬಿಟ್ಟು ಮಾಡಕ್ಕಾಗ್ತದ? ತುಂಬಾ ಸಂತೋಷ ಬೇಕು. ದೇವ್ರು ಒಳ್ಳೇದ್ ಮಾಡ್ಲಿ. ಎಲ್ಲ ನಿನ್ನ ಆಶೀರ್ವಾದ ಅಣ್ಣ. ಪ್ರಿಯಾ ಸುಮ್ನೆ ಆತ್ಲಾಗಿತ್ಲಾಗ ಏನೋ ತಿರುಗಾಡ್ತದೆ. ಇವತ್ತು ಸಾಯಂಕಾಲ ಪಾಠಶಾಲೆ ಹತ್ರ ನೀನು ಅವ್ರಿಗೂ ಬರ್ಲಿಕ್ಕೆ ಹೇಳು. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಓಹೋ, ಏನೇ ಕೌಶಿ, ನೀನು ಇಲ್ಲೇನ್ ಮಾಡ್ತಿದ್ಯಾ? ನೀವು ಆಶ್ರಮದಿಂದ ವರ್ಗ ಆದ್ಮೇಲೆ ನಾನು ನಮ್ಮ ಆಶ್ರಮದಲ್ಲೇ ಮೇಷ್ಟ್ರಾಗಿದ್ದೆ. ಈಗ ಅಲ್ಲಿಂದ ಇಲ್ಲಿಗೆ ವರ್ಗ ಮಾಡಿದ್ದಾರೆ. ಹಂಗಾದ್ರೆ ನಮ್ಮ ಮೇಷ್ಟ್ರಪ್ಪ ನಿಮ್ಗೆ ಮುಂಚೆನೆ ಗೊತ್ತಾ? ಒಳ್ಳೆ ಮಾತಂದ್ರಿ. ನನ್ ಕೈ ಕೆಳಗೆ ಓದ್ಬೆಲ್ದ ಹುಡುಗನೇ ಇಲ್ಲಿಗೆ ಮೇಷ್ಟ್ರಾಗಿ ಬಂದಿರೋದು. ಬರೀ ಮೇಷ್ಟ್ರೆ ಏನ್ ಬಂತು, ನಿಮ್ಗೆ ಅಳಿಯಾನು ಆಗವನೆ ಅಂದ್ರೆ? ಈಟುವೆ ತಿಳಿಯಾಕಿಲ್ವಾ? ಸೀತನ ಲಗ್ನ ಮಾಡ್ಕೊಳ್ಳೋ ಗಂಡು. ಇವನ್ ಕುಲ ಗೋತ್ರ ಯಾರಿಗಾದ್ರೂ ಗೊತ್ತೇನು? ಒಳ್ಳೆ ಮಾತಂದೆ. ಹುಡ್ಗ ಮೇಷ್ಟ್ರು, ತಳ್ಳು ಬೆಳ್ಳು ಸಂದಾಕವನೆ. ಇನ್ಯಾತ್ರಿದ್ ಬೇಕು? ಅಷ್ಟಿದ್ ಮಾತ್ರಕ್ಕೆ ಸಾಕು ಅಂತೀರಾ? ಇವನ್ ಯಾರು ಅನ್ನೋದನ್ನ ಬೇಕಾದ್ರೆ ನೀವೇ ವಿಚಾರಿಸಿ. ಇವನು ಯಾರು ಅನ್ನೋದು ನಿಮ್ಗೆ ಗೊತ್ತಾ ಗೌಡ್ರೆ? ಏನಿದು ವಿಷಯನ ಒಂದಿಷ್ಟು ಅರ್ಥವೇ ಆಗ್ತಾ ಇಲ್ಲವಲ್ಲ? ನಾನೇ ಹೇಳ್ತೇನೆ. ನನ್ನ ಗುರಿ ಮುಟ್ಟಿದ ಮೇಲೆ ಸತ್ಯ ಹೇಳಬೇಕು ಅಂತಿದ್ದೆ. ಆದರೆ ಆ ದಿನ ಇವತ್ತೇ ಬಂದಿದೆ. 16 ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ನಿಮಗೆಲ್ಲ ನೆನಪಿರಬಹುದು. ಕಾಳ ಒಳ್ಳೆ ಮಾತನಾಗ ಹೇಳ್ತೀನಿ, ಮಾನವಾಗಿ ಮಗನ್ ಕರ್ಕೊಂಡು ಮನೆಗೆ ಹೊರಟೋಗು. ದನಕರ ಮೇಸ ಕಳ್ಸೋದ್ ಬಿಟ್ಟು ಓದ ಕಳಿಸ್ತಾನಂತೆ. ನಿಮ್ಗೆ 4 ಅಕ್ಷರ ಬೇರೆ ಕೇಳು. ಸುಮ್ಕೆ ಜೀತ ಮಾಡ್ಕೊಂಡು ಬಿದ್ದಿಲ್ಲ. ಕಾಳೆ ಯಾರು ಸೇರಿದ್ದು, ಯಾರೇನೇನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು. ಅಲ್ಲ ಬುದ್ಧಿ, ನಿಮ್ ಮೈಕ್ಳು 4 ಅಕ್ಷರ ಕಲ್ತು ಬದುಕ್ಬೇಕು, ನಮ್ ಮೈಕ್ಳು ಇಡೀ ಜೀವಮಾನದಾಗೆ ದುಡ್ದು ದುಡ್ದು ಜೀವ ಸವಿಸ್ಬೇಕಾ? ಬರ್ತಾ ಬರ್ತಾ ನಿನ್ ಮಾತು ಅತಿ ಆಯ್ತು, ಹೋಗ್ ಜಾಸ್ತಿ ಆಯ್ತಲ್ಲ, ಮೆಟ್ಬಿಟ್ಟೇನು ಹೋಗ್ಲಾ ಸುಮ್ಕೆ. ನಾವು ನಿಮ್ಮಾಗಿ ಮನುಷ್ಯವ, ಬಸ್ಸಿ ಮರ್ಯಾದೆ ಮಾಡ್ಕೊಳ್ಳಿ. ಧೈರ್ಯ ಮನಸ್ಸು ಬಂದು ಮಾತಾಡ್ತಾ ಇದ್ಯಾ? ಸುಮ್ನೆ ಅವನ್ ಮೇಲೆ ಕೈ ಮಾಡಕ್ ಹೋಗ್ತೀರಾ? ಅನಿಷ್ಟ್ ಮುಂದೆ ಓ ಬಿಡಿ. ಸುಮ್ಕೆ ನಡಿ ಕಾಳೆಯ, ದುಡ್ಕೋದ್ರಿಂದ ಯಾವ ಪ್ರಯೋಜನ ಇಲ್ಲ. ನಿನ್ ಯಾವಾದ್ರೂ ನನಗೇನು, ನಿನ್ ಬೇರೆ ಏನಂತ ಬೇಕಿಲ್ಲ. ಹೊರಗೆ ಬರ್ತೀಯಾ? ನಿನ್ ಮುಖದ ಮೇಲೆ ಹೊಡೆದಂಗೆ ನನ್ ಬಂದು ಮೋಸ್ತ ಹೋದ್ರೆ ನನಗೆ ಕಾಳೇನೇ ಅಲ್ಲ. ನನ್ನಾಗೆ ಆಟಾಕರ್ತೀಯ? ನಿನ್ ವಂಶ ಬೂದಿ ಮಾಡದೆ ಹೋದ್ರೆ ನಾನ್ ಚಲುವಯ್ಯನೇ ಅಲ್ಲ ಕಣಲೇ. ನಡಿ ಸುಮ್ಕೆ ಬಾ, ನಡಿ. ಅವನಿಗೂ ನನಗೂ ಭಾರಿ ಜಗಳೇ ಆಯ್ತು. ಸುಮ್ಕೆ ಇರೋದ್ ಬಿಟ್ಟು ಯಾಕೆ ಈಟೆಲ್ಲ ರಾಜ ಅಂತ ಮಾಡ್ಕೊಂಡ್ ಬಂದ್ರಿ? ಏನೋ ಇಟ್ ಗಂಜಾರ ಕುಡ್ಕೊಂಡು ಬದುಕೇವಿ, ಅದಕ್ಕೂ ಮಣ್ಣಾಕ್ಬಿಟ್ಟಾರು. ಸುಮ್ಕರೆ, ಅವನೊಬ್ಬನೇ ಗಂಡಸಲ್ಲ, ಕೂಲಿ ಸುಮ್ಮನೆ ಕೊಡಕ್ಕಿಲ್ಲ, ದುಡಿಯಕ್ಕಿಲ್ವಾ? ಈ ಹಳ್ಳಿನಾಗ ಓದ್ಸ ಹೋದ್ರೆ ಅಷ್ಟೇ ಹೋಯ್ತು. ನಮ್ಮ ಪೂಜಾರಪ್ಪನ ತಮ್ಮ ವೆಂಕಣ್ಣ ಮೈಸೂರಿನಾಗೆ ಮೇಷ್ಟ್ರ ಆಗ್ಯವನಿ. ನೆನ್ನೆ ತಾನೇ ಹಳ್ಳಿಗೆ ಬಂದು ಅವ್ರ ಸಂಗಡ ಕರೆಯನ್ನು ಓದಿಸೋ ವಿಚಾರ ಮಾತಾಡಿವನಿ. ಏನ್ ಹೇಳಿದ್ರು? ಆಯ್ತು ಅಂದ್ರು. ನಾನು ಅವ್ರು ಹೋಲ್ದಾಗೆ ಗೀತಾ ಮಾಡೋಕೆ ಒಪ್ಕೊಂಡಿವ್ನಿ. ಇರೋ ಒಬ್ಬ ಮಗನ್ನ ಪಟ್ನ ಕಳಿಸೋದು ಬ್ಯಾಡ. ಏ ನಮ್ ಪುಣ್ಯಕ್ಕೆ ವೆಂಕಣ್ಣ ಒಪ್ಕೊಂಡವ್ರೆ. ನಮ್ ಕರಿಯ ಓದಿ ದೊಡ್ಡ ಗುಮಾಸ್ನ ಆಗ್ಬೇಕು. ನೀನ್ ಹೇಗೆ ತಪ್ಪಿಸ್ಕೊಂಡ್ ಬಂದ? ಹೋದ್ರೆ ಹೋಗ್ಲಿ, ಅಳ್ಬೇಡ. ಆ ದೇವರೇ ನಿನ್ ಕಾಪಾಡಿದ್ದ. ನಿಮ್ಮಪ್ಪ ನನ್ನ ಹತ್ರ ಕೇಳ್ಕೊಂಡಿದ್ದ, ನನ್ ಮಗನ್ಗೆ ಓದಿಸ್ಬೇಕು ಅಂತ. ನಿಮ್ಮಪ್ಪನಿಗೆ ಕೊಟ್ಟ ಮಾತನ್ನ ಹಾಗೆ ನಡ್ಕೊಳ್ತೀನಿ. ಬಾ ಕರಿಯ, ಬಾ. ವೆಂಕಣ್ಣನವರ ಆಶೀರ್ವಾದದಿಂದ ಅನಾಥಾಶ್ರಮ ಸೇರಿ ವಿದ್ಯಾವಂತನಾದೆ. ಜೀವಂತವಾಗಿ ನನ್ನ ತಂದೆ ತಾಯಿಯನ್ನು ಸುಟ್ಟು ಬೂದಿ ಮಾಡಿದ ಈ ನೀಚ ಚಲುವೆಯ ಮೇಲೆ ಸೇಡ್ ತರಿಸ್ಕೋಬೇಕು ಅಂತ ಈ ಹಳ್ಳಿಗೆ ವರ್ಗ ಮಾಡ್ಕೊಂಡ್ ಬಂದೆ. ಕೊಲೆನಲ್ಲಿ ಚಲುವೆಯನ್ನು ಕೈವಾಡುವ ಇದೆ. ಚಲುವಯ್ಯನ ಕೈಗೆ ಕೋಳ ತೋರಿಸಿ ಪ್ರತಿಕಾರ ತೀರಿಸಿಕೊಳ್ಳಬೇಕು ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಕೊಲೆನೆ ಪತ್ತೆ ಆಗ್ಲಿಲ್ಲ. ಹುಚ್ಚು ಬಡ್ಡಿ ಮಾನೆ ಮುಚ್ಚೋ ಬಾಯಿ. ನೋಡೋಣ ಪೂಜಾರಪ್ಪ, ನಿಮ್ಮ ಅಳಿಯನ ಬಂಡಾಟ. ಒಳ್ಳೆ ಕುಲಸ್ತ, ಸಂಬಂಧ ಮಾಡ್ಕೊಳ್ಳಿ, ಚಂದಾಗಿರ್ತಾರೆ. ವಂಶನೇ ಹಾಳು ಮಾಡ್ಬಿಟ್ಟೆ. ನಾನೇನ್ ಮಾಡ್ಬಾರ್ದು ತಪ್ಪು ಮಾಡಿದೆ. ನಾನೇನಾದ್ರೂ ಹಾಗೆ ಮಾಡಿದ್ರೆ ನೀವೇ ಕೈಯಲ್ಲಿ ಕೊಂದ್ಬಿಡಿ. ಆ ಮೇಷ್ಟ್ ಯಾರು ಗೊತ್ತೇನು? ನಮ್ಮ ಹಳ್ಳಿಲಿ ಕಾಳೆಯ ಅಂತಿದ್ನಲ್ಲ ಅವನ ಮಗ ಕರಿಯ. ಅವನ್ ಯಾವ ಜಾತಿ ಗೊತ್ತೇನು? ಅವನ ಸಂಬಂಧ ಮಾಡಿದ ಸಾಲದೇನು? ಇವತ್ತು ಹಳ್ಳಿಯವರೆಲ್ಲ ಅವನಿಗೆ ತಕ್ಕ ಶಾಸ್ತಿ ಮಾಡ್ತಿದ್ದಾರೆ. ಜಾತಿ ಜಾತಿ ನಿಮ್ ಮಗಳ ಸುಖಕ್ಕಿಂತ ಜಾತಿನೇ ಹೆಚ್ಚಿನಪ್ಪ. ಜಾತಿಯನ್ನು ಹುಚ್ಚಿನಿಂದ ಕೊಲೆ ಮಾಡೋ ಕಟಕರು. ಬೇಕಾದ್ರೆ ನಿಮ್ಮ ಜಾತಿಯನ್ನು ಸಮಾಧಿಯಲ್ಲೇ ನನ್ನ ಸಮಾಧಿ ಮಾಡ್ಬಿಡಿ. ಯಾಕೆ ಹೊಡೆಯೋದು ನಿಲ್ಲಿಸ್ಬಿಟ್ರಿ? ಹೊಡೆದು ಸಾಯಿಸ್ಬಿಡಿ. ಈಗ ನನ್ನ ಹೊಟ್ಟೆಲ್ ಬೆಳೀತಾರೋ ಮಗು ಅದ್ಯಾವ ಜಾತಿ? ಯಾರಿಗೇನೇ ಆದ್ರು, ಯಾರು ಏನೇ ಹೇಳಿದ್ರು ನಾನು ಅವ್ರು ಬಿಟ್ಟು ಬದುಕೋದಿಲ್ಲ. ಎತ್ತೇಳು ಏನಪ್ಪ ಎತ್ತೇಳು. ಬೇಡ ಹೊರಟೋಗು. ಬೇಡಪ್ಪ ಹೊರಟೋಗ್ಬಿಡು. ಹೊರಟೋಗು ಕಾಶಿ. ವೆಂಕಣ್ಣ, ನೀನ್ ಸುಮ್ಮನೆ ಬೇಕಾಯ್ತು. ಹೋಗ್ಲಿ ಬಿಡಿ, ಇಷ್ಟೆಲ್ಲ ಆಗಿದ್ದು ನನ್ನಿಂದಲೇ. ಅವ್ರವ್ರು ಮಾಡಿದ ಪಾಪ ಅವ್ರವ್ರು ಅನುಭವಿಸ್ತಾರೆ. ಎಲ್ಲದಕ್ಕೂ ದ್ಯಾವ್ರವನೇ. ಹೋಗ್ಲಿ ಬಿಡಿ, ಆ ಹಲ್ಕಾ ಮುಂದೆ ಮಗನ್ ಬಿಡಬಾರ್ದಾಗಿತ್ತು. ಈ ನನ್ ಮಗನಿಗೂ ಕೇಳ್ಗಾಲ ಮೂಡ್ ಬಂದೈತೆ. ಏಯ್ ಅವನಿಗೆ ಯಾಕೆ ಕೊಡ್ತೀರಾ? ನಾಲ್ಕು ನಾನೇ ಪೀಸಾಕ್ ಮೊದಲು ನಿನ್ ಸೊಕ್ಕೆ ಎಷ್ಟೈತೆ ಅನ್ನೋದನ್ನ ಎಲ್ಲರೂ ಹಾಗೆ ನಿಂತಿರ್ಬೇಕು. ಬೈರ ಬೈರ, ಒಂದಿನ ಕೊಲೆ ಮಾಡಿದ್ ಯಾರು ಅಂತ ನಾನ್ ಹೇಳ್ತೀನಿ. ಕೊಲೆ ಆ ದಿನ ರಾತ್ರಿ ಎಲೆ ತತ್ತೀನಿ ಅಂತ ನೀ ಮನೆಗೆ ಹೋದೆ. ನಂಗೊಸಿ ಸುಣ್ಣನುವೇ ಬೇಕಾಗಿತ್ತು. ನಾನು ನಿನ್ನಿಂದನೇ ಮನೆಗೆ ಬಂದೆ. ಕಾಲಿನ ನೋವಿನಾಗೆ ನಡೆಯಕ್ಕಾಗದೆ ಮನೆಗೆ ಬಂದೆ. ಒಂದಿನ ಕೊಲೆ ಮಾಡಿದವ ಈ ಚೆಲುವನೇ. ಚೆಲುವಯ್ಯ ಮೇಷ್ಟ್ರನ ಬೈರನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋ ವಿಷಯ ದುರ್ಗಪ್ಪನಿಂದ ತಿಳಿತು. ಹೊನ್ನಿನ ಕೊಲೆ ಮಾಡಿದನ್ನೋದಕ್ಕೆ ಎಷ್ಟೋ ಸಾಕ್ಷಿಗಳಿವೆ. ಈಗಾದ್ರೂ ನಿಜ ಹೇಳ್ತೀವೋ ಇಲ್ವೋ? ಇಲ್ಲ, ನಿಜವಾಗ್ಲೂ ನಾವು ಹೊನ್ನ ಕೊಲೆ ಮಾಡಲಿಲ್ಲ. ದುರ್ಗಪ್ಪ ಹೇಳಿದ್ ನಿಜ. ಆದ್ರೆ ನಡೆದದ್ದು ಅನ್ನಿ ಕತೆ ಮುಗಿದೋಯ್ತು. ಬೈರನ್ ಹಿಂಗಾರ ಜೈಲಿಗೆ ಕಳಿಸ್ಬೇಕು. ಇಲ್ಲದೆ ಹೋದ್ರೆ ಅವ ನಾನು ಸುಮ್ಕೆ ಬಿಡಾಕಿಲ್ಲ. ನೀನೇ ಕೊಲೆ ಮಾಡಿದ್ದು ಅಂತ ಗೊತ್ತಾದ್ರೆ ಬೈರನ್ನ ಕಣ್ಣು ಹಾಕ್ತಾನೆ. ನೀವೇ ಹೇಗಾದ್ರೂ ಮಾಡಿ ನನ್ನ ಈ ಕಷ್ಟದಿಂದ ಕಾಪಾಡಿದ್ದೇನೆ, ನನ್ನ ಪ್ರಾಣ ಉಳಿಸಿದ್ದೇನೆ. ನನ್ನ ಕೈಯಾಗಿನ ಸಹಾಯ ಮಾಡ್ತೀನಿ, ಅದ್ರ ಮ್ಯಾಗೆ ಆ ದ್ಯಾವ್ರೆ ಕಾಪಾಡ್ಬೇಕು. ಈ ಶವ ನೆತ್ಕೊಂಡು ಹೋಗಿ ಆಲೆ ಮನೆ ಬೂದಿ ಗುಂಡಿಲಿ ಹಾಕ್ಬಿಡೋಣ. ಲಚ್ಚ ಕುಡಿದ ಮತ್ನಾಗೆ ತಾನೇ ಹೊನ್ನ ಕೊಲೆ ಮಾಡಿದೆ ಅಂತ ತಿಳ್ಕೊಂಡ. ಅವನ್ ಬಲೆನಾಗ ಹಾಕೊಂಡು ಬೈರನ್ ಜೈಲಿಗೆ ಕಳಿಸ್ದೆ. ಅದೇ ದಿನ ಸತ್ತಿದ್ದ ಬಂಗಾರಪ್ಪನ ಮಗಳು ಕಾವೇರಿ ಶವ ಅದು. ನಾನ್ ಮಾತ್ರ ಹೊನ್ನಿನ ಕೊಲೆ ಮಾಡಲಿಲ್ಲ. ಹೊನ್ನಿ ಕೊಲೆ ಮಾಡಿದ್ಯಾರು, ಆ ಕಾರಣ ವ್ಯಕ್ತಿ ಯಾರು ಅಂತ ಮುಖ ನೋಡಿದ್ಯಾ? ಕಾವೇರಿ ಶವ ಏನ್ ಮಾಡಿದೆ? ಇಲ್ಲ, ಕತ್ಲನ ಮುಖ ಕಾಣ್ಲಿಲ್ಲ. ಕಾವೇರಿ ಶವ ಯಾರ ಕೈಗೂ ಸಿಕ್ಕದ ಹಾಗೆ ನಾನೇ ಸುಟ್ಬಿಟ್ಟೆ. ಆ ಕಾರಿನ ವ್ಯಕ್ತಿ ಯಾರು ಅಂತ ನೋಡ್ಬೇಕಾ? ಇವರು ನಮ್ ಚಂದ್ರಿಗಂಡ ಶಿವಪ್ಪ ಅಲ್ವಾ? ಅವತ್ತು ಆಕ್ಸಿಡೆಂಟ್ ಆಗಿದ್ದು ಇವ್ರ ಕಾರ್ಗೆ. ಹೌದು, ಅವತ್ತು ಕೆಲಸದ ಮೇಲೆ ಈ ಕಡೆನೆ ಬಂದಿದ್ದೆ. ಹಾಗೆ ಚಂದ್ರನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ, ಅನಾಹುತ ನಡೆದೋಯ್ತು. ಶಿವಯ್ಯ ಹೊನ್ನಿನ ತಗೊಂಡ್ಬಂದು ಬೆಂಗಳೂರು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ರು. ತಲೆಗೆ ಬಿದ್ದಿತ್ತು. ಹಂಗಾರೆ ಹೊನ್ನಿಗೆ ಇಲ್ಲ ಅವಳೆ. ಹೊನ್ನಿ ನೋಡ್ಬೇಕಾ? ಕಾಲು ಬದುಕುದ್ಯವನ್ನಿ ನನ್ನ ಕಣ್ಣೇನ ನಂಬಕ್ಕಾಗ್ತಾ ಇಲ್ಲ, ನನ್ನ ಕಣ್ಣೇನ ನಂಬಕ್ಕಾಗ್ತಾ ಇಲ್ಲ. ಆ ದೇವ್ರೆ ನಮ್ಮಿಬ್ಬರನ್ನು ಕಾಪಾಡ್ದ. ಈ ಕೊಲೆ ಮಾಡೋಕೆ ಪ್ರಯತ್ನ ಮಾಡಿದ್ರು ಯಾರು ಅಂತ ಕಂಡುಹಿಡಿಯೋದಕ್ಕೆ ಹಾಗೂ ಇಲ್ಲಿನ ಆಧಾರದ ಮೇಲೆ ಇನ್ನೂ ಒಂದು ಕೊಲೆ ಆಗಿರ್ಬೇಕು ಅಂತ ಸಂಶಯ ಬಂದು ಹೊನ್ನಿ ವಿಷಯ ರಹಸ್ಯವಾಗಿಟ್ಟಿದ್ವಿ. ಶಿವಯ್ಯನಿಗೆ ಬೆದರಿಕೆ ಹಾಕಿ ಹಳ್ಳಿಗೂ ಕಳಿಸಿರ್ಲಿಲ್ಲ. ಬೈರನ್ನ ಬೇಕು ಅಂತ ಜೈಲಿಂದ ಬಿಡುಗಡೆ ಮಾಡಿದ್ವಿ. ಎಲ್ಲ ರಹಸ್ಯ ಇವತ್ತು ಬಯಲಾಯ್ತು. ಚಲವಯ್ಯ, ನಿನ್ನ ಲಚ್ಚನ ಅರೆಸ್ಟ್ ಮಾಡ್ತಾ ಇದ್ದೀವಿ. ತೀರ್ಮಾನ ಕೋರ್ಟ್ನಲ್ಲಿ. 107, 109, ಅರೆಸ್ಟ್ ದಮ್. ನನ್ನೇ ಕೇಳ್ಕೊಂಡು ಹೋಗ್ತೀರಾ? ನಾನು ಕೊಲೆ ಮಾಡಲಿಲ್ಲ. ನಿಮ್ಮೆಲ್ಲ ಸಹಕಾರಕ್ಕೆ ನನ್ನ ಧನ್ಯವಾದಗಳು. ನಾನಿನ್ನು ಬರ್ತೀನಿ. ಶಿವಯ್ಯನವರೇ, ನಿಮ್ ಕಾರಣ ಆಫೀಸ್ ಕಳಿಸ್ತೀನಿ. ಹಾಗೆ ಆಗ್ಲಿ. ದುರ್ಗಜ್ಜ, ಬರ್ತೇನೆ. ಅದೇನಾಯ್ತು ಚಂದ್ರವ್ವ? ಏನಾಯ್ತು ಚಂದ್ರವ್ವ? ಅದೇನಾಯ್ತು ಅಂತ ಅಂಗೋಡ್ ಬಂದೆ ಚಂದ್ರಿ. ಸೀತಾ ನಿನ್ ಮಾತ್ರಪ್ಪನು ಬೆಟ್ಟದ ಕಡೆ ಓಡ್ತಾ ಇದ್ರು. ಬೆಟ್ಟದ ಮ್ಯಾಗ ಓಡೋಗ್ತಾರೆ ಅಂದ್ರೆ ನನ್ಗೆ ಯಾಕೋ ಅನುಮಾನ. ಬನ್ನಿ ಬಾವ, ನೀವು ಯಾಕೆ ಇದ್ ದಿನ ಬರ್ಲಿಲ್ಲ? ಕಾಗ್ದ ಬರ್ದಿದ್ನಲ್ಲ, ಸಿಗ್ಲಿಲ್ವಾ? ಕಾಗ್ದನೂ ಇಲ್ಲ, ಏನೂ ಇಲ್ಲ, ಎಲ್ಲ ವಿಷಯನೂ ಬರ್ದಿದ್ದೆ. ಹಾ ಬಿಡಿ, ಹೋಗ್ತಾ ಹೇಳ್ತೀನಿ. ನಮ್ಮನ್ನೇ ಹುಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮನ್ನ ಯಾರೇನ್ ಮಾಡ್ತಾರೆ? ನಾವಿಬ್ರು ಮದುವೆ ಮಾಡ್ಕೊಂಡಿದ್ದೀವಿ, ಹೆದರ್ಬೇಡ. ಬೇಡಿ, ಮೂರ್ ಜನ ಎದುರು ಹಾಕೊಳ್ಳೋದು ಬೇಡ. ಏನ್ ಬೇಕಾದ್ರೂ ಮಾಡ್ತಾರೆ, ಯಾರಿಗೂ ಕಾಣದ ಹಾಗೆ ಎಲ್ಲಾದ್ರೂ ದೂರ ಹೊರಟೋಗೋಣ. ಯಾಕೆ ಹೆದರ್ಕೋತಾ ಇದೀಯಾ? ನಾನಿದ್ದೇನೆ. ನನ್ಗೆ ಯಾಕೋ ತುಂಬಾ ಹೆದರಿಕೆ. ನಿನ್ ಮಾತು ಕೇಳಿ ಬನ್ನಿ ಹೋಗೋಣ. ಜನ ಎಲ್ಲ ಆ ಕಡೆಯಿಂದ ಬರ್ತಾ ಇದ್ದಾರೆ, ನಾವ್ ಈ ಕಡೆಯಿಂದ ಹೋಗೋಣ.